ವೆಲ್ಕಮ್ ಲೋಕೇಶ್. ಹಾಯ್ ಶಂಕರ್, ಹೇಗಿದೆ ಪ್ರಚಾರ? ಪ್ರಚಾರಕ್ಕೆ ನಮ್ಮ ಬಂಬಾಟ್ ಆಗಿದೆ. ಯಾರ ಮನೆ ಗೋಡೆ ಮೇಲೆ ನೋಡಿದ್ರು ನಿನ್ ಹೆಸರೇ, ಯಾವ ಸರ್ಕಲ್ ಅಲ್ಲಿ ನೋಡಿದ್ರು ನಿನ್ ಬ್ಯಾನರ್. ಊರ್ನಲ್ಲಿರೋ ಒಂದ್ ಕಾಂಪೌಂಡ್ ಖಾಲಿ ಬಿಟ್ಟಿಲ್ಲಮ್ಮ. ಒಂದ್ ಸಿನಿಮಾ ಪೋಸ್ಟಕ್ಕೂ ಜಾಗ ಮಾಡಿ ತಿನ್ಕೊಳು. ಎದುರು ಪಾರ್ಟಿನವ್ರಿಗೆ ಸುತ್ತೊಟ್ಟಿನೇ ಬೈದ ಬೈ. ಚೆನ್ನೈಯ ಕಾಲೇಜ್ ಹಾಸ್ಟೆಲ್ ಇರೋರ್ಗೆ ದಾಸ್ ಪ್ರಕಾಶ್ ನಲ್ಲಿ ಪಾರ್ಟಿ ಕೊಡ್ಬೇಕು ಅಂತಿದಾನಂತೋ. ಅಂತಿದಾನೋ? ನಾವು ಕೊಡ್ಸೇ ಬಿಡೋಣ ಬಿಡು. ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಮ್ಯಾನ್. ನನ್ನ ಲೈಫಲ್ಲಿ ನಾನು ಸೋಲನೆ ಕಂಡಿಲ್ಲ, ಕಾಣು ಕೂಡ್ದು. ಐ ಆಮ್ ಲೋಕೇಶ್. ಡೋಂಟ್ ವರಿ ಲೋಕೇಶ್, ಆಫ್ಟರ್ ಆಲ್ ಈ ಜುಜ್ಬಿ ಎಲೆಕ್ಷನ್ ಯಾಕೋ ತಲೆ ಕೆಡಿಸ್ಕೋತೀಯಾ? ಬೇಕಾದ್ರೆ ಜನರಲ್ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ತೀನಮ್ಮ. ಅದಕ್ಕೆ ಅಂತ ಸ್ಲಮ್ ಏರಿಯಾ ದಾದಾಗಳನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಬೋರವರ್ ನಾರಿದ್ದೀನಿ ಕರಾಟೆ ಕೇಜೆ. ಪಾಪ ಬುದ್ಧಿವಂತ, ಸ್ವಲ್ಪ ಸುಮ್ಮನೆ ಇರ್ತೀಯ? ಹುಡುಗಿರ್ ಏನಂತಾರೋ ಲವ್ 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 ಲೋಕೇಶ್ ಅಂತ. ಹಣ ಬೇಕಾದ್ರೂ ಕೊಡ್ತಾರ ಗುರು. ಥೂ ಗುಳ್ಳು ನನ್ನ ಮಗನೇ, ಅವ್ರ ಪ್ರಾಣ ಯಾರಿಗ್ ಬೇಕೋ, ಬೇಕಾಗಿರೋದು ಅವ್ರ ಓಟು. ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯ? ಹುಡುಗಿರ್ ಓಟೆಲ್ಲ ಸಾಲಿಡೋ ಸಾಲಿಡ್ ಅಮ್ಮ. ನಿನ್ ಪೆಟ್ ಫ್ರೆಂಡ್ ಮಾಲಿನಿ ಇದ್ದಾಳಲ್ಲ, ಆಗ್ಲೇ ಹುಡುಗಿರಿಗೆಲ್ಲ ಮೋಡಿ ಮೋಡಿ ಮಾಡ್ಬಿಟ್ಟಿದ್ದಾಳೆ ಮಾಲಿನಿ. ಶಿ ಇಸ್ ವೆರಿ ಬೋಲ್ಡ್ ಅಂಡ್ ಬ್ಯೂಟಿಫುಲ್. ಈಗೆಷ್ಟು ಮುದ್ದ ಕಾಣಿಸ್ತಾ ಇದೆಯಾ? ತಕೋ ಪಾಂಪ್ಲೇಟ್, ಎಲ್ರಿಗೂ ಹಂಚಬೇಕು. ಮರಿ ಹೇಳು ನೋಡೋಣ. ಲೋಕೇಶ್ ಗುಡ್, ಕಮಾನ್ ಎಲ್ಲ ಬನ್ನಿ, ಜೋರಾಗಿ ಹೇಳಿ. ಹೇಗ್ರೆ ನಿನ್ ಕಣ್ಣೆಟ್ಗೆ ಓಟೆಲ್ಲ ಬೀಳುತ್ತ ಬಿಡೆ. ಹೌದು, ಆ ನಂಬಿಕೆ ನನಗಿದೆ. ಫ್ರೆಂಡ್ಸ್, ನಾನ್ ಸೆಕ್ರೆಟರಿ ಸ್ಥಾನಕ್ಕೆ ನಿಲ್ಲೋದಕ್ಕೆ
ಒಂದು ಬಲವಾದ ಕಾರಣ ಇದೆ. ಅದೇನಂದ್ರೆ ಹುಡ್ಗೀರ್ ಕಣ್ಣಲ್ಲಿ ಹೀರೋ ಆಗೋಕೆ ಅಲ್ಲ. ಈವರೆಗೆ ಅನೇಕ ಚುನಾವಣೆಗಳು ನಡೆದಿದೆ, ಹಲವಾರು ಸೆಕ್ರೆಟರಿಗಳು ಬಂದು ಹೋಗಿದ್ದಾರೆ. ಆದ್ರೆ ಇದರಿಂದ ಕಾಲೇಜಿನ ವಿದ್ಯಾರ್ಥಿ ವೃಂದಕ್ಕೆ ಯಾವ ರೀತಿ ಉಪಯೋಗವೂ ಆಗಿಲ್ಲ. ನೀರು ಬಂದ್ರು ಏನೋ ಪ್ರಯೋಜನ ಆಗಲ್ಲ. ಆಗತ್ತೆ, ಹಲವಾರು ರಂಗಗಳಲ್ಲಿ ಹಿಂದೆ ಬಿದ್ದಿರೋ ಈ ಕಾಲೇಜಿನಲ್ಲಿ ಒಂದು ಹೊಸ ಆಸಕ್ತಿ ಹುಮ್ಮಸ್ಸನ್ನ ಮೂಡಿಸ್ತಕ್ಕಂತಹ ಹಂಬಲ ಇರೋ ನನಗೆ ತಾವು ಬೆಂಬಲ ಸೂಚಿಸಿ ಓಟ್ ಕೊಟ್ರೆ ನಾನ್ ನಿಮ್ಗೆ ಛೀ 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 ಛೀಟ್ ಕೊಡ್ತೀನಿ. ಯು ಇಡಿಯಟ್. ಆ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರದಿಂದ ಎಷ್ಟೇ ಕಷ್ಟ ಬಂದ್ರೂ ನಿಮಗ ಕೆಲಸ ಮಾಡ್ತೀನಿ. ನಿಮ್ಮನ್ನೆಲ್ಲ ಮುಂದಕ್ಕೆ ತರ್ತೀನಿ. ಸ್ನೇಹಿತರೆ, ನನಗ್ ಗೊತ್ತು ಯಾರು ನನ್ನ ಭಾಷೆ ಕಟ್ಟಿ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ನಾ ಇದಕ್ಕೆ ಹೆದರೋದಿಲ್ಲ. ಏನೇ ಆಗ್ಲಿ, ತಮ್ಮಗಳ ಸೇವೆನೇ ನನ್ನ ದೀಕ್ಷೆ, ತಮ್ಮಗಳ ವಿಶ್ವಾಸನೇ ನನ್ನ ಶ್ರೀರಕ್ಷೆ. ಸಾಕ್ ನಿಲ್ಸೋ ನಿನ್ ಭಿಕ್ಷೆ, ಮೊದ್ಲು ಮಾಡ್ಕೋ ಹೋಗೋ ನಿನ್ ರಕ್ಷೆ. ಭಾಷಣ ಕೊರ್ದು ಕೊಡಬೇಡ ಶಿಕ್ಷೆ. ಏಯ ದೀಕ್ಷೆ, ಇವೆಲ್ಲ ಈ ಕತ್ತೆಗಳಿಗೆ ಅರ್ಥ ಆಗೋದಿಲ್ಲ. Thanks, my dear friend. Millions of thanks. I'm grateful to you and I'm honored by you. Innu ee college nalli suvarna akshadalli padidiro anta itihasa nimisona. Today is my day. Let us celebrate the victory. ಜೊತೆ ಕಾಯುದು ಸ್ವಲ್ಪ ತಾಳೆ. ರೀ ಗಣೇಶ್. ಏನ್ರಿ ಇಷ್ಟೊತ್ತಿನಲ್ಲಿ? ಸ್ವಲ್ಪ ಕೆಮಿಸ್ಟ್ರಿ ನೋಟ್ಸ್ ಕೊಡ್ತೀರಾ? ನೀವು ನನ್ನ ಬಾಟ್ನಿ ನೋಟ್ಸ್ ಏನು ವಾಪಸ್ ಕೊಟ್ಟಿಲ್ವಲ್ರಿ? ಓಹ್ ಸಾರಿ, ನಾಳೆ ಕ್ಲಾಸಿಗೆ ತರ್ತೀನಿ. ಓಕೆ ತಗೊಳ್ಳಿ. ರೀ ನೀವು ಟ್ಯುಟೋರಿಯಲ್ ಕ್ಲಾಸ್ ಬೇರೆ ನಡೆಸ್ತೀರಾ? ಲೇ ಸುಮ್ಮನಿರೆ, ತಲೆ ಹರಟೆ. ಥ್ಯಾಂಕ್ ಯು. ಓಕೆ ಗುಡ್ ನೈಟ್. ಗುಡ್ ನೈಟ್. ಅಯ್ಯೋ
ಏನಮ್ಮಾ ಗಣೇಶ್, ನೀನ್ ಚೆನ್ನೈನ್ ಕಡೆ ಇದ್ದಿದ್ದಕ್ಕೆ ಅವನ ನಿರ್ವಿಘ್ನವಾಗಿ ಗೋತಾ ಹೊಡೆದ ಗೋತಾ ಹೊಡೆದ ಬೋಲೋ ಬುಕ್ ಫಾರ್ಮ್ ಗಣೇಶ್ ಕಿ ಗಜವದನ ಡಿಸ್ಕೋ ಡ್ಯಾನ್ಸ್ ಗೊತ್ತೇನೋ, ಟ್ರಿಪ್ ಟೀಸ್ ಗೊತ್ತೇನೋ ಅಮ್ಮ ವಿನಾಯಕ ಏನೇ ತುಂಬಾ ಸೀರಿಯಸ್ ಗೊತ್ತಾ ಇದೆಯಾ ನಿಮ್ಮ? ಲೇ ರಾತ್ರಿ ಎಷ್ಟೊತ್ತಿಗೆ ರೂಮಿಗೆ ಬರದ್ ನೀನು? ರಾಮ್ ರಾಮ, ನೀನು ನಿನ್ ಫ್ರೆಂಡ್ಸು ಸಹವಾಸ್ ದೋಷದಿಂದ ಸನ್ಯಾಸಿ ಕೆಟ್ಟನಂತೆ. ಸನ್ಯಾಸಿ ಕೆಟ್ಟರೆ ತಪ್ಪೇ ಅನ್ನು, ನಾನೇನ್ ಸನ್ಯಾಸಿ ಅಲ್ವಲ್ಲ, ಮಾಡರ್ನ್ ಮಾಲಿನಿ, ಕಾಲೇಜ್ ಕ್ವೀನ್. ಅಮ್ಮ ಕ್ವೀನು ತಿರುಗಿದ್ದು ಕುಂಡಿದ್ದು ಆಯ್ತಲ್ಲ, ಇನ್ನಾದ್ರೂ ನನ್ನ ಓದ್ಕೊಳಕ್ ಬಿಡು, ನೀನು ಕೂತ್ಕೊಂಡು ಓದು. ಓದು ಓದು ಅಂತ ಯಾಕೆ ಬಡ್ಕೊಳ್ತೀಯ? ನೀವ್ ಓದ್ದೆ ಹೋದ್ರೆ ಪ್ರಪಂಚ ಏನ್ ಮುಳುಗಲ್ಲ. ಮುಳುಗೋದು ಪ್ರಪಂಚ ಅಲ್ಲ, ನಮ್ ಮನೆ. ಓದು ನನಗೆ ಜೀವನ, ನಿನ್ಗೆ ಹುಡುಗಾಟ. ನಾನು ಓದಿ ಕೆಲ್ಸಕ್ಕೆ ಸೇರಿ ಮನೆ ನೋಡ್ಕೋಬೇಕು. ನಮ್ ತಂದೆ ರಿಟೈರ್ಡ್ ಮೇಸ್ಟ್ರು. ಅದಕ್ಕೆ ನೀನ್ ಎಂಜಾಯ್ ಮಾಡೋ ವಯಸ್ಸಿನಲ್ಲಿ ರಿಟೈರ್ ತಗೋತೀಯಾ? ಎಪ್ಪಕ್ರಿ, ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್, ಬಿಟ್ರೆ ಸಿಡಲ್ಲ, ಕಡೆ ನಿಮಿಷದ್ವರೆಗೂ ಮಜಾ ಓಡಾಯಿಸ್ಬೇಕು. ನೀನೇನು ಮಹಾ ಶ್ರೀಮಂತನ ಮಗಳು ಅಂತ ತಿಳ್ಕೊಂಡಿದ್ಯೇನು? ನಿಮ್ ತಂದೆ ಒಬ್ಬ ಗುಮಾಸ್ತ, ಮನೆ ತುಂಬಾ ಮಕ್ಕಳು. ಜ್ಞಾಪಕ ಇರ್ಲಿ, ಹಾಸಿಗೆ ಇದ್ದಷ್ಟು ಕಾಲ್ ಚಚ್ಬೇಕು ಕಣೆ. ಹೌದಾ? ಅರೆ ನನ್ ಕಾಲ್ಗಿಂತ ಹಾಸಿಗೆನೇ ಉದ್ದ ಇದೆಯಲ್ಲೇ. ಸಾಕ್ ಸುಮ್ಮನಿದೆ, ನಿನ್ಗೆಲ್ಲ ಹುಡುಗಾಟ. ಆ ದೇವ್ರೇ ಕಾಪಾಡ್ಬೇಕಮ್ಮ ನಿನ್ನ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಯು ನಾಟಿ ಶಿವ ಶಿವ. ಏ ಮಾಲಿ, ತಮಾಷೆ ಮಾಡ್ತೀನಿ, ಹೇಗಿಸ್ತೀನಿ, ನನ್ನ ತಲೆಹೊಟ್ಟೆ ಮಾತಾಡ್ತೀನಿ. ಮೂವತ್ತೆರಡು, ಮೂವತ್ಮೂರು, ಮೂವತ್ನಾಲ್ಕು. ಇಡೀ ಹಾಸ್ಟ್ಲಿಗೆ ಸ್ವೀಟ್ ಹಂಚ್ತೀನಮ್ಮ. ಈ ಚಡ್ಡಿ 50 ಹೊಡಿಯಲ್ಲ, ನೀ ಸ್ವೀಟ್ ಹಂಚಲ್ಲ. ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೇವೆ, ಏನೂ ಪ್ರಯೋಜನ ಇಲ್ಲ ಕಣ್ರು. ಏ ಜಪಾನಲ್ಲಿ ಎಕ್ಸ್ರೇ ಕಂಡ ಕಾಸು ಸಿಗುತ್ತಂತೆ, ತರ್ಸೋಣ ಅಂದ್ರೆ ಕಾಸಿಲ್ಲ. ಏನ್ ಮಜಾ ಗೊತ್ತಾ ಗುರು, ಬಟ್ಟೆ ಹಾಕೊಂಡವರೆಲ್ಲ ಬೆತ್ಲೆ. ಆಹಾ, ಈಗ ನಮ್ ಕೈಲಿದ್ದಿದ್ರೆ ಇಡೀ ಪ್ರಪಂಚನೇ ಬೆತ್ಲೆ ನೋಡ್ಬಿಡ್ತಿದ್ವಲ್ಲೋ. ಬಂದ್ಲು ಗುರು, ಬಂದ್ಲು ಬಂದ್ಲು. ಏನ್ ಕಾಣಿಸ್ತಾ ಇದೆಯೋ? ಶಿವಂ ಸುಂದರಂ ರಂ ರಂ ರಂ, ಫ್ಯಾಂಟಾಸ್ಟಿಕ್. ಏಕ್ ಬಟನ್ ಬಾಕಿ ಹೈ, ಸುಮ್ನೆ ಒಳ್ಳೆ ಕ್ಲೈಮ್ಯಾಕ್ಸ್ ನಲ್ಲಿದ್ದೀನಿ.
ಯಾವುದೋ ಹೊಸ್ಮಿಕ ಎಲ್ಲಿಂದ ಬರ್ತಾ ಇರೋದು? ಹಲಸ್ಮಾರ್ನಹಳ್ಳಿಯಿಂದ ಸರ್. ಹಳಸ್ಮಾರ್ನಹಳ್ಳಿ. ಹಳಸ್ಮಾರ್ನಹಳ್ಳಿ. ಹಳಸ್ಮಾರ್ನಹಳ್ಳಿ ಇಲ್ಲಿಗೆ ಯಾಕೆ ಬಂತು? ಅದೇ ಕಾಲೇಜು ಹಾಸ್ಟ್ಲು 43 ರೂಮು ನಂದು ಸರ್. ಸೋಮು ರೂಮ್ ನಂಬರ್ 43 ತೋರಿಸು. ಬನ್ನಿ ಸರ್. ಥ್ಯಾಂಕ್ ಯು. ಬನ್ನಿ. ಊರಿಂದ ಇವತ್ತು ಬನ್ನಿ. ಬಲ್ಗಡೆ 4ನೇ ಮೂರನೇದು. ಥ್ಯಾಂಕ್ ಯು. ಮೆನ್ಷನ್ ಮಾಡು. ಹುಡುಗ ಹಾಸ್ಟೆಲ್ ಹುಡುಗಿಯರಿಗೆ ಏನ್ ಕೆಲಸ? ಎಲ್ಲಿ ಬಂದ್ಬಿಟ್ಟು ನಾನು ಎಲ್ಲೆಲ್ಲ ಊರೇ ಉಂಡೆ ಎಲ್ಲ ಚೆಲ್ಲಾಕ್ಬಿಟ್ರಿ. ಏನಾಗೋಯ್ತಪ್ಪ ಇದು? ನಮ್ಮ ಅಜ್ಜಿ ಪ್ರೀತಿಯಿಂದ ಮಾಡಿ ಕಳಿಸಿದ್ದು ಇದು. ಏನ್ರಿ ನೀವು ಕೌಂಟ್ರಿ? ಏನಮ್ಮ ಬರ್ತಿದ್ದಂಗೆ ಟಚ್ ಮಾಡ್ಬಿಟ್ಲಲ್ಲ ನಿಮ್ ಕೆನ್ನ ಗೋಲ್ಡನ್ ಟಚ್ ಗುಡ್ ಲಕ್ ಬಾಂ 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 ನಿಶ್ಶಬ್ದ 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 ಅಲ್ಲ ಇದೇನ್ ಪಡ್ಡಾರಾಜ್ನೇನು ಅಥವಾ ನನ್ ಸಮಾರಾಜ್ನೇನು? ಈ ಗಲಾಟೆ ಮಾಡ್ಬೇಡ್ರೋ ಫೂಲ್. ಅಡ್ಜಸ್ಟ್ ಆಗ್ರಯ್ಯ ನನ್ ಪಾಠಕ್ಕೆ ಅಡ್ಜಸ್ಟ್ ಆಗಿ. ನನ್ ಕಿವಿನೇ ಬಿದ್ದೋಗಿದ್ಯೋ. ಈವ್ನಿಂಗ್ ವಾಕಿಂಗ್ಸ್ ಕೊಡ್ತೀನಿ. ಈಗ ಕನ್ನಡ ಅನ್ನೋದು ಆಡಳಿತ ಭಾಷೆ. ಕನ್ನಡ ಕ್ಲಾಸ್ ನಲ್ಲಿ ಹೀಗೆ ಗಲಾಟೆ ಮಾಡಬಾರ್ದ್ರಯ್ಯ. ಇದು ಕನ್ನಡಮ್ಮನಿಗೆ ತುಂಬಾ ಅವಮಾನವಾಗಿ ಅವಳು ನಿತ್ಯ ಗುಳಿಗೆ ತಗೊಂಡು ಸತ್ತು ಹೋಗ್ತಾಳ್ರು. ಮೇ ಕಮೀನ್ ಸರ್. ಸರ್ ಇವನೊಬ್ಬ ಯಾವನು ಲೇಟ್ ಲತೀಫ್. ಏನ್ ಮಾಮ ಮನೆ ಅಂತ ತಿಳ್ಕೊಂಡ್ಯ? ಹೋಗ ಕುತ್ಕೋಗು. ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ರು. ಏನ್ ರೋಗ? ನೀರೋದು ಸಾರ್. ಅಯ್ಯೋ ಮುಂಡೇವ ಅದನ್ನ ಯಾಕ್ರೋ ವೇಸ್ಟ್ ಮಾಡಿದ್ರಿ? ನಿಶ್ಶಬ್ದ ನಿಶ್ಶಬ್ದ ನಿಶ್ಶಬ್ದ. ನೀವೀಗೆಲ್ಲ ಗಲಾಟೆ ಮಾಡೋದಾದ್ರೆ ನಾನು ಪಾಠ ಮಾಡಲ್ಲ. ನಿಮಗೆ ಪಾಠ ಬೇಡ ಅಂದ್ಮೇಲೆ ನನ್ಗೆ ಆಗ್ಬೇಕು? ನಾನೇನ್ ಹೋಗಿ ಮುಂಡ ಮುಚ್ಕೋಬೇಕಾ? ನಾನು ಹೋಗ್ತೀನಿ. ಯಾವೂರ ಗೌಡ್ರದು? ಹಲಸ್ಮಾರ್ನಹಳ್ಳಿ. ಯಾವ ತಾಲೂಕು? ತಂಗಳಕೆರೆ ತಾಲೂಕು. ಹೋಗ್ಲಿ ಬಿಡ್ರು, ಇವನ್ ಯಾಕೆ ಪಚಡಿ ಮಾಡ್ತಿರೋ? ಇವನ ಮೂಗೇನಾದ್ರೂ ಸ್ವಲ್ಪ ಉದ್ದ ಇದ್ಬಿಟ್ಟಿದ್ರೆ ನಮ್ ಗುರು ರಾಜ್ಕುಮಾರ್ ತರ ಕೆನ್ನ ಏನಾದ್ರೂ ಸ್ವಲ್ಪ ದಪ್ಪ ಇದ್ದಿದ್ರೆ ನನ್ನ ಮಗ ಗಬ್ಬರ್ ಸಿಂಗ್. ಸ್ವಲ್ಪ
ಊದ್ ಊದ್ ಇದ್ದಿದ್ರೆ ಇವನು ಅಮಿತ ಮಚಾಂತರ ಅಂತ ಹೇಳಿ ಮುಗ್ಸ ಒಳ್ಳೆ ಹೆಂಗ್ಸನ್ ತರ ಇದಾನೆ ಇವನ್ ಹೋಗಿ ಯಾರ್ಯಾರಿಗೋ ಹೋಲಿಸ್ತಿರಲ್ಲ ಗುಳ್ಳುಗಳ ಎಕ್ಸಾಕ್ಟ್ಲಿ ಕರೆಕ್ಟ್ ಗುರು ಕೆನ್ನೆ ನೋಡು ಒಳ್ಳೆ ಟೊಮೊಟೊ ಟೊಮೊಟೊ ಇದ್ದಾಗಿದೆ ಹೌದು ಕಂಡ್ರು ಈ ಕೆಂಚಗಿನೇನಾದ್ರೂ ಸೀರೆ ಉಡಿಸಿ ಬಿಟ್ರೆ ಸೇಟ್ ಮಂಜುಳಾ ತರನೇ ಕಾಣಿಸ್ತಾನಲ್ಲ ಬಿಡು ನೋಡೋಣ ಅಲ್ಲ ಸೀರೆ ಎಲ್ಲಿಂದ ತರೋದು ಎಲ್ಲಿಂದ ತರೋದು ಅಯ್ಯೋ ನಾನು ಬರ್ತೀನಿ ಸ್ವಾಗತ ಸುಸ್ವಾಗತ ಭಾರಿ ಕಾಲೇಜಿನ ಭರ್ಜರಿ ಸೆಕ್ರೆಟರಿ ಭಾರಿ ದೇಶದ ಭಾರಿ ನಾಯಕರು ಹಾಗೂ ಒಟ್ಟು ಮುಟ್ಟಿದ್ದಲ್ಲ ಚಿನ್ನ ಬಂಗಾರ ಚಮಚನ ಬಾಯಿನಲ್ಲಿ ಇಟ್ಕೊಂಡೇ ಉಟ್ಬಿಟ್ಟಿದ್ಯೇನಪ್ಪ ಅದೃಷ್ಟವಂತ ಬಾರ ಹೊಡಿತಿದ್ದೀರಲ್ಲ ನೀವು ಯಾವ್ದಾದ್ರು ಎಲೆಕ್ಷನ್ಗೆ ಎಲೆಕ್ಷನ್ ನಲ್ಲಿ ನಿಲ್ಲೋರ್ಗೆ ನಾನು ಕನೆಕ್ಷನ್ ಕಣೋಮ್ಮ ಎಲೆಕ್ಷನ್ ನಲ್ಲಿ ನಿನ್ ಸೆಲೆಕ್ಷನ್ ಗೋಸ್ಕರ ನನ್ನ ನಾಲ್ಗೆ ಸೌದು ಸೌದು ಸಿಕ್ಕಾಪಟ್ಟು ಸಿಂಕ್ ಆಗೋಗ್ಬಿಟ್ಟಿದೆ ಆದ್ರೂ ನನ್ನ ಬಗ್ಗೆ ನೀನ್ ಸ್ವಲ್ಪನೂ ಥಿಂಕ್ ಮಾಡ್ಲೇ ಇಲ್ವಲ್ಲ ನನ್ ಜಯಮಾನ ಅಲ್ಲ ಸರ್ ಅಡ್ಜಸ್ಟ್ ಆಯ್ತು ಎಷ್ಟಿದೆ ನಿಮ್ಮ ಒಂದು ತಿಂಗಳ ಸಂಬಳದಷ್ಟಿದೆ ನನ್ನ ಸಹಕಾರ ನಿನಗೆ ನಿನ್ನ ಸಹಕಾರ ನನಗೆ ಸಾರ್ವೋದ್ಧಾರವಾಗಿ ಬೇಕೇ ಬೇಕಪ್ಪ ಲೋಕೇಶು ಇಲ್ಲದೆ ಹೋದ್ರೆ ಫ್ಯಾಮಿಲಿ ಅಡ್ಜಸ್ಟ್ಮೆಂಟ್ಗೆ ಆಹಾಕಾರವಾಗಿ ಬಿಡುತ್ತೆ ನೋಡು ಮರು ಜಾಸ್ತಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದನ್ನು ಮರ್ತು ಬಿಟ್ಟೆ ಮನೆ ತುಂಬಾ ಮಕ್ಕಳು ಆಯ್ತು ಆಯ್ತು ನಾನ್ ದುಡ್ಡು ಕೊಟ್ಟಿದ್ರು ಮರ್ತು ಬಿಡ್ಬೇಡಿ ಬರ್ತೀನಿ ಉಂಟೆ ಉಂಟೆ ಹಲೋ ಬೇಬಿ ಬಾಯ್ ಹಲೋ ರೇ ನಾನೇನ್ ಆಶ್ರ ಅನ್ಕೊಂಡ್ರೇನ್ರಿ ಏನ್ರಿ ರೇ ಏನ್ರಿ ನೀವು ಮಾಡೋದ್ ಮಾಡ್ಬಿಟ್ಟು ಸುಮ್ನೆ ಕೂತಿದ್ದೀರಲ್ರಿ ನೋಡಿ ನೋಡಿ ಎಂತ ಒಳ್ಳೆ ಶರ್ಟ್ ಸುಟ್ಟಾಕ್ಬಿಟ್ರಲ್ರಿ ನಮ್ಮ ಅಜ್ಜಿ ದೀಪಾವಳಿಗೆ ಪ್ರೀತಿಯಿಂದ ಹೊಲಿಸ್ಕೊಟ್ಟಿದ್ದು ಅವ್ರ ಅಜ್ಜಿ ನಿಶಾನಿನೇ ಹಾಳು ಮಾಡ್ಬಿಟ್ಟಿಯಲ್ಲೋ ಲೋಕೇಶ ಸಾಕು ಸುಮ್ನಿರ್ರಿ ನನಗೂ ನಗು ಬರುತ್ತೆ ನಾನು ಇಲ್ಲಿ ಗೋಳಾಡ್ತಿದ್ದೀನಿ ನಿಮ್ಗೆಲ್ಲ ನಗು ರೇ ನನ್ ಶರ್ಟ್ ಹೊಲಿಸ್ಕೊಡ್ರಿ ಇಲ್ಲ ಸಾರಿ ಏನಾದ್ರೂ ಹೇಳ್ರಿ ವಾಟ್ ನಾನ್ ಸೆನ್ಸ್ ಇಸ್ ಗೋಯಿಂಗ್ ಆನ್ ಹಿಯರ್ ಸರ್ ನೋಡಿ ಸರ್ ಇವರು ನನ್ನ ಶರ್ಟು ಇವರು ಸಿಗರೇಟು ಹಾ ಸೈಲೆನ್ಸ್ ಬಿಹೇವ್ ಯುವರ್ ಸೆಲ್ಸ್ ಇದೇನ್ ಕಾಲೇಜ ಮಾರ್ಕೆಟ್ ಒಬ್ಬ ಹೊಸದ ಕಾಲೇಜಿಗೆ ಬಂದ್ರೆ ನಿಮ್ ಬಾಳ ಬಿಚ್ಚೋಕ್ ಶುರು ಮಾಡ್ತೀರಾ ನಿಮ್ ತಂದೆ ತಾಯಿಗಳು ಇದಕ್ಕೇನಾ ನಿಮ್ಮನ್ನ ಕಾಲೇಜಿಗೆ ಕಳಿಸಿರೋದು ಸರ್ ನಾನ್ ಬಡವ ಸರ್ ನಾನ್ ಕಷ್ಟಪಟ್ಟು ಓದ್ಬೇಕು ಅಂತ ಹಳ್ಳಿಯಿಂದ ಬಂದಿದ್ದೀನಿ ನಾನ್ ಡಾಕ್ಟರ್ ಆಗಬೇಕು ಅಂತ ನಮ್ಮ ಅಜ್ಜಿ ತುಂಬಾ ಆಸೆ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಕ್ಕ ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಕ್ಕ ಅಹಮಖಮಲ್ ಟೋಪಿ ಓಹ್ ತೊಗಲೆ ಚಡ್ಡಿ ಅಹಮಖಮಲ್ ಟೋಪಿ ಓಹ್ ತೊಗಲೆ ಚಡ್ಡಿ ಇಲ್ಲಿ ಬಣ್ಣದ ಸಕ್ಕರೆ ಕಡ್ಡಿ ಮನ್ಮಥ ರೂಪ ಅಯ್ಯೋ ಪಾಪ ಹರಿ ಜಾಣ ಎಮ್ಮೆ ಕೋಣ ಮನ್ಮಥ ರೂಪ ಅಯ್ಯೋ ಪಾಪ ಹರಿ ಜಾಣ ಎಮ್ಮೆ ಕೋಣ ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಗ್ಗ ಬರ್ಸ್
ಗಾಡಿ ಬಲಿತ ಮೇಲೆ ಬರೆದ ಎ ಬಿ ಸಿ ಡಿ ಎ ಬಿ ಸಿ ಡಿ ಎ ಬಿ ಸಿ ಡಿ ಎ ಬಿ ಸಿ ಡಿ ಇವ ಹೊಲಕ್ಕೆಲ್ಲ ಹಾಕುತ್ತಿದ್ದ ಗೊಬ್ಬರ ಇವ ಹೊಲಕ್ಕೆಲ್ಲ ಹಾಕುತ್ತಿದ್ದ ಗೊಬ್ಬರ ಇಂದು ಕಲಿಯೋಕೆ ಬಂದಾನೆ ಅಲ್ಜಿಬ್ರಾ ಅಲ್ಜಿಬ್ರಾ ಇದು ಗೊಬ್ಬರ ಬೇಕು ಗಾಬ್ರ ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಖ ವಿಶಿಷ್ಟಾದ್ವೈತ ಮಹಾಪಂಡಿತ ವೇದೋಪನಿಷತ್ ಪಾದಂಗತ ಕೀಳುಕೋಟೆ ಅಣಸಿಂಗಾಚಾರ್ಯ ಶ್ರೇಷ್ಠರ ಹತ್ತಿರ ಕಣ್ಣರು ತಪ್ಪಿಸಿ ಎಲ್ಲಿರುವೆ ಅಧಮ ನರಾಧಮ ಎಲ್ಲಿರುವೆ ಅಧಮ ಸಾಸಿಗೆ ನೀನು ಚಕ್ಕರು ಹೊಡೆದು ಸಾಟಿನಿ ಸಿನಿಮ ನೋಡುವೆ ಏನೋ ಎಲ್ಲಿರುವೆ ಅಧಮ 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 ಪಚ್ಚಿ ನೀನು ನಾ ಹಾಲು ಕೊಡುವೆ ಅಳಬೇಡ ಪಪ್ಪಚ್ಚಿ ನೀನು ಬಣ್ಣದ ಗಿಲಾಸಿ ಬೇಕೇನು ಬಟಾಣಿ ಪಾಠ ಸಾಕೇನು ಬಣ್ಣದ ಚಿಟ್ಟೆಯು ಹಿಡಿಯೋದೇ ಜುವಾಲಜಿಯು ಗೊತ್ತೇನು ನಾ ಮುಟ್ಟು ಕೊಡುವೆ ಅಳಬೇಡ ಪಪ್ಪಚ್ಚಿ ನೀನು ನಾ ಹಾಲು ಕೊಡುವೆ ಕೂಸು ನನ್ ಮಗನೇ ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ ತಂದೆ ಮೊಮ್ಮಗನೇ ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ ತಂದೀವಿ ನಿಮ್ಮಗನೇ ಮೂಗಿನ ಮಟ್ಟ ಜಡಿದು ನೀನು ಮಲಗೋ ಕಳ್ಳನ್ ಮಗನೇ ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಖ You mindless idiot. Yaru? Nodi ili. Ayyoyo. You stupid fellow. Illa 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 nan penno idu nan penno ink ni. I'm sorry madam. Idu. Yen madam idu? Notice. Yake? Library property hall madidakke. Ha? ಅಯ್ಯೋ ಅರೆ ಬಾಪರೆ 30 ರೂಪಾಯಿ ಫೈನ್ ಮೇಡಮ್ ಮೇಡಮ್ ನೋಡಿ ನೋಡಿ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ನೋಡಿ ನಾನು ಅಷ್ಟೊಂದು ದುಡ್ಡಿಲ್ಲ ಏನೋ ಆಕಸ್ಮಿಕವಾಗಿ ಕೈ ತಪ್ಪು ಜಾರ್ ಬಿದ್ದು ಹೋಯ್ತು ಅಂತಂದ್ರೆ ನೀನು ನನ್ನ ಮೇಲೆ ಇಷ್ಟೊಂದು ಫೈನ್ ಹಾಕದ ನೋಡಿ ನೋಡಿ ಮೇಡಮ್ ನಿಮ್ ಕಾಲಿ ಬಿಡ್ತೀನಿ ದಯವಿಟ್ಟು ಈ ಬಿಲ್ ಹಾಕ್ಬಿಡಿ ಓ ಐ ಆಮ್ ಸಾರಿ ಐ ಆಮ್ ಎ ಪೂರ್ ಫೆಲೋ ಮೇಡಮ್ ಐ ಆಮ್ ಎ ಪೂರ್ ಫೆಲೋ ಪ್ಲೀಸ್ ದಯವಿಟ್ಟು ಹೊರ ಹಾಕ್ಬಿಡಿ ಮೇಡಮ್ ಅಯ್ಯೋ ಈ ಹಾಳಾದ ಪೆನ್ನಿಂದ ಇಷ್ಟೆಲ್ಲ ಹೋಯ್ತು ಯು ಸ್ಟುಪಿಡ್ ಇಡಿಯಟ್ ಯಾಕೆ ಹಾಕ್ಲಿ ಮೊದಲು ಪೆನ್ಗೆ ಹಾಕ್ಬಿಡಿ ಮೇಡಮ್ ದಯವಿಟ್ಟು ಈ ನೋಟಿಸ್ ಕ್ಯಾನ್ಸಲ್ ಮಾಡಿ ಮೇಡಮ್ 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 ಪ್ಲೀಸ್ ಹಾ ಮೇಡಮ್ ಮೇಡಮ್ ನನ್ನ ಹತ್ರ 10 ರೂಪಾಯಿ 50 ಪೈಸೆ ಮಾತ್ರ ಇದೆ ದಯವಿಟ್ಟು ಪೋರ್ ಸ್ಟೂಡೆಂಟ್ ಕನ್ಸೆಷನ್ ಮೇಡಮ್ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಎ ಲಾಟ್ ಅದು ನಮ್ಮ ಅಜ್ಜಿಂದ ಮನೆ ಆರ್ಡರ್ ಬಂದ ತಕ್ಷಣ ನಿಮ್ ದುಡ್ಡು ಕೊಟ್ಬಿಡ್ತೀನಿ ಮಸಾಡೆ ತರಡೆ ಇಡ್ಲಿ ವಡೆ ಕಲಿ ದೋಸೆ ಪ್ಲೇನ್ ದೋಸೆ ಮಸಾಲ ದೋಸೆ ಚಿಚಬಾತ್ ಕಾರಬಾತ್ ಕೇಸರಿಬಾತ್ ಪೂರಿ ನಿಮಗೆ ಎಂತದ್ದು ಬೇಕು ಸರ್ ಒಂದೇ ಒಂದು ಟೀ ಸಾಕು ನನಗೂ ಒಂದು ಟೀ ತರಯ್ಯ ಹಲೋ ಜೊತೆಗೆ ಒಂದು ಊದಿನ ಮಾಡೆ ಒಂದು ಬೆಣ್ಣೆ ಮಸಾಲೆ ಹಲೋ
ಒಂದ್ ಪುರಿ ಬಾಜೆ, ಡಬಲ್ ಮಸಾಲೆ, ಡಬಲ್ ಪೂರಿ, ಡಬಲ್ ಜಾಮೂನ್ ಬರ್ಲಿ. ಒನ್ ಐಸ್ ಕ್ರೀಮ್ ಪ್ಲೀಸ್. ಹಾಯ್ ಆದಾಮಿ ಅಲ್ವಾ, ಎರಡು. ಡಬಲ್ ಜಾಮೂನ್. ಹಾಯ್ ಫ್ರೆಂಡ್ಸ್. ಹಾಯ್ ಲೋಕೇಶ್. ಬೆಳಗ್ಗೆ ಯಾರು ಮುಖ ನೋಡಿದ್ನೋ ಕಣ. ಶಂಕರ ಯಾರು ಬರೆದ? ಏನ್ರಿದು ಒಂದ್ ಟೀಗೆ ಇಷ್ಟೊಂದು ದುಡ್ಡ? ಎಲ್ಲರದು ಸೇರ್ತಿ ಮಾರಾಯ್ರೆ. ಶಂಕರ ಅವ್ರು ಹೋಗುವಾಗ ನಿಮ್ಮನ್ನು ತೋರಿಸಿ ಹೋದ್ದುಂಟಲ್ಲ. ದೇವ್ರೆ ಒಳ್ಳೆ ಪಜಿತಿ ಬಂತಲ್ಲ. ರೇ ಗಣೇಶ್, ಏನ ನೀನು ಗಡ ಬಿಟ್ಬಿಟ್ರೆ ನನ್ ಗತಿ? ಹೌದಾ, ಒಳಗೋಗಿ ದೋಸೆ ಇಟ್ರು. ಬಿಲ್ಲು ಕೊಡದೆ ಹಾಗೆ ಬಿಡುವುದು ಎಂತ ಪಿರಿಪಿರಿ ನಿಮ್ಮದು? ನಿಮ್ಗೆ ಮಂಡ್ಯ ಸರಿ ಉಂಟು ಅಲ್ವಾ? ಪ್ಲೀಸ್. ಏ ಅಳ್ಬೇಡುವ, ಬಿಡ್ರೆ ನಾನ್ ಕೊಡ್ತೀನಿ. ಕೊಡ ರಾಜೀವ, ನೀನಿನ್ನು ಕಲಿಯೋದು ಬಹಳ ಇದೆ ಗುರು. ನೋಡು, ನಾಲ್ಕು ಜನ ಕೂತಿರೋ ಟೇಬಲಲ್ಲಿ ಹೋಗಿ ಕೂತ್ಕೋಬೇಕು. ಎಲ್ರಿಗಿಂತ ಮುಂಚೆ ಇದ್ದು ಆಚೆ ಹೋಗ್ಬೇಕು, ಇಲ್ಲ ಬಿತ್ತು ಟೋಪಿ. ಅರ್ಥವಾಯ್ತು ಬಿಡಪ್ಪ. ನೋಡು, ನಮ್ಮ ಅಜ್ಜಿನ ಎಮ್ಮ ಬಂದ ತಕ್ಷಣ ನೀನು ದುಡ್ಕೊಂಡ್ಬಿಡ್ತೀನಪ್ಪ. ಆದ್ರೂ ಇವರಿಗೆಲ್ಲ ಸುಮ್ಮನೆ ದಂಡ ಕಟ್ಟದಂಗಾಯ್ತು. ಯೋ, ಇವರೆಲ್ಲ ಲೋಕೇಶನ್ ಚೇಲುಗಳು, ಸ್ವಲ್ಪ ಎಮರ್ದ್ರೆ ಅಷ್ಟೇ ಬೆತ್ತನೆ ಮಾಡ್ಬಿಡ್ತಾರೆ. ನೀರಿಂದ ಎದ್ ಬಂದ್ರು ಎಷ್ಟ್ ಹಾಟ್ ಆಗಿದೆ ಸ್ವೀಟಿ. ಯು ನಾಟಿ. ಅಷ್ಟೇನಾ? ಅಷ್ಟೇ ಅಲ್ಲ, ಈ ಹೆಣ್ಣಿನ ಹೃದಯ ಕದ್ದ ರೋಮಿಯೋ ಕೂಡ. ಐ ಲೈಕ್ ಯುವರ್ ಐಸ್. ಅವಳಲ್ಲಿ ಏನೋ ಒಂಥರ ಹೊಳಪಿದೆ. ನಿನ್ ದೇವ್ ದೇವಿಲ್ಲೇ ನಂಗ್ ತುಂಬಾ ಇಷ್ಟ. ಈ ನಿನ್ ಗುಲಾಬಿ ಕೆನೆಯಲ್ಲಿ ಒಂಥರ ಸೆಳ್ತಾ ಇದೆ. ಈ ನಿನ್ ಕೆಂಪು ತುಟಿ ಅದ್ರ ಕೆಳಗೆ ಮುತ್ತುಗಲ್ಲ, ಅದ್ರ ಕೆಳಗೆ ಸುಂದರವಾದ ಕತ್ತು. ಇನ್ನಾದ್ರೂ ಕೆಳಗೆ ಬಂದ್ರಂತೂ. ಸ್ಟಾಪ್ ಸ್ಟಾಪ್. ಸೋಡಾ ಬಾಟ್ಲಿ 500 ಸಫಾ 1000. ನೋಡ್ರಪ್ಪ, ಇದೆಲ್ಲ ಏನೋ ಬೇಡ. ನೀವು ಹೋಗಿ ಬನ್ನಿ, ಒಂದು ಕೇಳ ನಮಸ್ಕಾರ. ಏಯ್ ಮಡ್ಗ, ಮಿನಿಮಮ್ ರೇಟ್ನ. ಏನಪ್ಪ ಬರೀ ರೇಟಿನ ಪಟ್ಟಿ ಹೇಳಿದ್ದಕ್ಕೆ ಕೇಳ್ತಿ ಅಲ್ಲ ಮಿನಿಮಮ್? ಅದು ನಮ್ ಫಿಕ್ಸೆಡ್ ರೇಟ್. ಅದೇನ್ ಕೆಲಸ ಹೇಳು? ನಿಮ್ಮನ್ನೆಲ್ಲ ಹೇಳ್ ಕಳ್ಸಿದ್ದೆ ತಪ್ಪಾಯ್ತು. ನೋಡಪ್ಪ, ವಸಂತ ಕೋಕಿಲವಾಣಿ ನನ್ನ ಹೃದಯ ರಾಣಿ ಒಬ್ಳಿದಾಳೆ, ಅವಳನ್ನ ಹೇಗಾದ್ರೂ ಮಾಡಿ. ಅದೇ ಸಿನಿಮಾದಲ್ಲಿ ಮಾಡ್ತಾರಲ್ಲ ಹಂಗ, ಹಾಗಾದ್ರೆ ಕನ್ಸೆಷನ್ ಮಾಡ್ಕೊಳ್ಳುವ. ನೋಡಪ್ಪ, ಅವಳನ್ನ ನೀವೆಲ್ಲ ಹೋಗಿ ಹಿಡ್ಕೊಳ್ಳಿ, ನಾನು ಬಂದು ನಿಮ್ಮನ್ನ ಚೆನ್ನಾಗಿ ಪರ್ದಾಗ ಬಿಡ್ತೀನಿ. ಸ್ವಲ್ಪ ದಾರಿ ಬಿಡ್ತೀರಾ? Thank you.
ಯಾರನ್ನಾದ್ರೂ ಒಬ್ಬನಾದ್ರೂ ಉಳಿಸ್ಬಾರ್ದ. ಅಮ್ಮ ಗುಡ್ ಬೈ. ನನ್ನ ಹತ್ರ ಒದಿಸ್ಕೊಂಡ್ ಬಿದ್ದು ಸಾಯೋ ಅಂದ್ರೆ ನನಗ್ ಚಾನ್ಸೇ ಕೊಡದೆ ಅವಳ ಹತ್ರ ಒದೆ ತಿನ್ ಬಂದು ನನ್ ದುಡ್ಡು ಕೇಳ್ತಿರೋದು ನೀನ್ ಕೊಡ್ಲಿಲ್ಲ ಅಂದ್ರೆ ಇಲ್ಲೇ ಗುಂಡಿ ತೆಗ್ದು ಊತ ಹಾಕ್ಬಿಡ್ತೀನಿ ನಾನು. ಈ ತಲೆ ಬಾಡಿ ಮೇಲೆ ಯಾಕಪ್ಪ ಜೋರು ಕೊಡ್ತೀನಿ ಬಿಡ್ರಪ್ಪ. ಕಾಸು ಹಾಳು ತಲೆನೂ ಬೋಳು ಅದೃಷ್ಟನೇ ಸರಿ ಇಲ್ಲ ಇವತ್ತು. ಲೈಟ್ ಹೌಸ್ ರಾಂಗ್ ಪರ್ಸನ್. ಯಾರು ಬೇಕಾಗಿತ್ತು? ಅದೇ ಎಂ ಎಸ್ ನಾನು ನೋಡ್ಬೇಕಾಗಿತ್ತು. ಇದ್ದಾರೆ ಬನ್ನಿ. ನಮಸ್ಕಾರ ಸರ್. ಹಲೋ ರಾಜೀವ್, ಪ್ಲೀಸ್ ಬಿ ಸೀಟ್. ಕೂತ್ಕೊಂಡ್ರೆ ಪರವಾಗಿಲ್ಲ. ಕ್ಲಾಸ್ ರೂಮ್ ಅಲ್ಲ. ಏನ್ ಬಂದ್ರೆ? ಎನಿ ಡೌಟ್ ಇನ್ ಮೈ ಲೆಸನ್? ನೋ ಡೌಟ್ ಸರ್. ಮತ್ತೇನ್ ಬಂದ್ರೆ? ಲೈಬ್ರರಿಲಿ ಬಾಟ್ನಿ ಬುಕ್ ಸಿಗ್ಲಿಲ್ಲ. ದಾಟ್ಸ್ ಗುಡ್. ಅದು ಒಳ್ಳೆ ವಿದ್ಯಾರ್ಥಿಗಳ ಲಕ್ಷಣ ಅಂದ್ರೆ. ಕೂತ್ಕೊಳ್ಳಿ, ನನ್ನ ಪರ್ಸನಲ್ ಲೈಬ್ರರಿಯಿಂದ ತಂದ್ಬಿಡ್ತೀನಿ. ಮಾತಾಡ್ತೀರಿ? ನೀವ್ ಯಾವ ಪುಸ್ತಕ ಕೇಳೋ ಬಂದ್ರಿ? ನೀವು ತುಂಬಾ ಹಾರ್ಡ್ ಸ್ಟಡಿ ಮಾಡ್ತಿದ್ದೀರಿ ಅಂತ ಕಾಣುತ್ತೆ ಅಲ್ವೇ? ತಗೊಳ್ಳಿ 20 ರೂಪಾಯಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಜ್ಜಿಂದ ಎಮೋ ಬಂತ? ಹಾ ಬಂತು, ಎಮೋ ಬಂದ್ಬಿಡ್ತು. ಅಯ್ಯೋ ನಮ್ಮಜ್ಜಿ ನನ್ ಕಂಡ್ರೆ ತುಂಬಾ ಪ್ರಾಣ ಕಂಡ್ರಿ. ನಾ ಸುಮ್ನೆ ಕಾಣ ಬರ್ದ ಊರಿಗೆ, ನಾಲ್ಗೆ ಕೆಟ್ಟ ಹೋಗಿದೆ ಅಂತ ನಮ್ ಕಸಿನ್ ಹತ್ರ ರಾಗಿ ರೊಟ್ಟಿ ಹುಚ್ಚ ಚಟ್ನಿ ಎಲ್ಲ ಕಳ್ಸ್ಕೊಟ್ಬಿಟ್ಟಿದಾರೆ ಕೇಳ್ರಿ. ಹಾ ನಿಮಗೂ ನಾಲ್ಗೆ ಕೆಟ್ಟ ಹೋಗಿದ್ಯಾ? ನೋಡಿ ನನ್ ಮಾತು ಕೇಳ್ತೀರಾ? ನಿಮ್ಗೆ ನನ್ನ ಮೇಲೆ ಇನ್ನು ಕೋಪ ಹೋಗಿಲ್ಲ? ದಯವಿಟ್ಟು ನನ್ ಮಾತು ಕೇಳ್ತೀರಾ? ಪ್ಲೀಸ್ ಇದು ದಯವಿಟ್ಟು ನನ್ ಮಾತು ಕೇಳ್ತೀರಾ? ಅರೆ ನೋಡಿ, ನಿಮ್ಗೆ ನನ್ ಮೇಲೆ ಕೋಪ ಬಂದಿದೆ. ಇದ್ರಲ್ಲಿರೋ ಇಂಕಣ ನನ್ ಶರ್ಟ್ ಮೇಲೆ ಹಾಕಿ, ಹಾಗೆ ನಿಮ್ ಕೋಪ ಇಳಿಯುತ್ತೆ, ನನಗೂ ಸಮಾಧಾನ ಸಿಗುತ್ತೆ. ನೀವು ದಯವಿಟ್ಟು ಹಾಕ್ಲೇಬೇಕು, ನೀವು ಹಾಕ್ಲೇಬೇಕು, ದಯವಿಟ್ಟು ಹಾಕ್ಲೇಬೇಕು, ಹಾಕ್ಲೇಬೇಕು. ಬನ್ನಿ, ಪುಸ್ತಕ ಸಿಕ್ತು. ಬೈ ಡಾರ್ಲಿ. ಬೈ ಬೈ ಸ್ವೀಟಿ. ಗುಡ್ ನೈಟ್. ಗುಡ್ ನೈಟ್. ನಾಳೆ ಸಿಗ್ತೀಯಲ್ಲ? ಹಾಯ್ ಬುಡ್ಡಿ. ಮಾಲಿನಿ, ನೀನು ಕೋಪ ಮಾಡ್ಕೊಂಡು ಸರಿ, ನಾನೊಂದು ಮಾತು ಕೇಳ್ತೀನಿ. ನೀನು ಕಾಲೇಜಿಗೆ ಬಂದಿರೋದು ಓದೋದಕ್ಕ ಅಥವಾ ಮಜಾ ಮಾಡೋದಿಕ್ಕ? ಸುಲಭವಾಗಿ ಎರಡು ಸಿಕ್ಕಿದ್ರೆ ಯಾರು ಬೇಡ ಅಂತಾರೆ. ತಂದೆ ತಾಯಿ ನಮ್ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಎಷ್ಟು ಕಷ್ಟ ಪಡ್ತಾರೆ. ನೀನು ಒಂದು ನಿಮಿಷ ಸುಖ ನೆಚ್ಕೊಂಡು ಎಲ್ಲಿ ನಿನ್ ಬಾಳ್ನೆ ಹಾಳು ಮಾಡ್ಕೋತೀಯೋ ಅನ್ಸುತ್ತೆ ಕಣೆ. ಇಲ್ಲಮ್ಮ, ನನ್ ಲೋಕೇಶ ಅಂಥವನಲ್ಲ. ನಾನು ಅವನನ್ನ ಇಷ್ಟಪಡಕ್ಕಿಂತ ಹೆಚ್ಚಾಗಿ ಅವನ್ ನನ್ನ ಇಷ್ಟಪಡ್ತಾನೆ. ಇರಬಹುದು, ಆದ್ರೆ ಲೋಕೇಶ್ ಎಂತವನು ಅಂತ ಹೌದು. ಅವನ್ ಸ್ವಲ್ಪ ಹೊರಟಾನೆ ಇರಬಹುದು, ಹೃದಯ ಮಾತ್ರ ಹೂವಿನ ಹಾಗೆ. ಹೀಸ್ ಎ ಜಮ್ ಆಫ್ ಎ ಮ್ಯಾನ್. ನಾವಿಬ್ರು ಮದುವೆ ಆಗ್ತೀವಿ. ನಮ್ಮದೇ ಆದ ಪುಟ್ಟ ಮನೆ, ಪುಟ್ಟ ಕಾರು, ಪುಟ್ಟ ಎಸ್ಟೇಟು, ಪುಟ್ಟ ಮಗು. ಹೌ ವಂಡರ್ಫುಲ್ ಇಟ್ ವಿಲ್ ಬಿ. ¶¶
ಮೈ ಸ್ವೀಟ್ ಇನ್ನೋಸೆಂಟ್, ಆ ವೈಭವದ ಬಾಳು ನಿಜವಾಗ್ಲಿ ಅಂತಲೇ ನನ್ನ ಆಸೆ. ಆ ಕನಸಿನ ಸಾಮ್ರಾಜ್ಯದಿಂದ ಸ್ವಲ್ಪ ಈಚೆ ಬಂದು ನಿನ್ನ ಕರ್ತವ್ಯದ ಕಡೆಗೂ ಗಮನ ಕೊಡು. ಈಗಲೂ ಕಾಲ ಮಿಂಚಿಲ್ಲ, ನಿನ್ನ ನೀನ್ ತಿದ್ಕೋಬಹುದು. ನೀನ್ ಹೇಳೋದನ್ನ ಕೇಳ್ತಾ ಇದ್ರೆ ನನಗ್ ತುಂಬಾ ಹೆದರಿಕೆ ಆಗುತ್ತೆ. ಆದ್ರೆ ಹುಚ್ಚು ಪ್ರವಾಹದಲ್ಲಿ ನಾ ತುಂಬಾ ದೂರ ಕೊಚ್ಕೊಂಡು ಹೋಗಿದ್ದೀನಿ. ನನ್ನ ಮನಸ್ಸೇ ನನ್ನ ಹಿಡ್ತಕ್ ಸಿಗ್ತಾ ಇಲ್ಲ. ಐ ಟ್ರೈ ಟು ಕಂಟ್ರೋಲ್ ಮೈ ಸೆಲ್ಫ್. ಈ ಉರಿ ಬಿಸಿಲಲ್ಲಿ ಬೇಯ್ತಾ ಓದ್ತಾ ಇದ್ರೆ ಆ ಫೇಸಿನ ಗತಿ ಏನಾಗ್ಬೇಡ. ತುಂಬಾ ಹಾರ್ಡ್ ಸ್ಟಡಿ ಅದು. IAS ಅದೇ ಇಂಡಿಯನ್ ಅಡಿಗೆ ಮನೆ ಸರ್ವಿಸ್ ತಾನೆ. ಅದಕ್ಕೆ ಹಾಕೋ ಬಿಸಿಲು ನೆರಳಲ್ಲೇ ಮಜವಾಗಿರ್ಬಹುದಲ್ಲ. ವಿಲ್ ಯು ಪ್ಲೀಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್. ಶೋರ್ ವಿ ವಿಲ್. ಬೈ ಬೈ. ಏನು ಒಳ್ಳೆ ಶಿಲಾಬಾಲ್ಕೆ ಹಾಗೆ ನಿಂತ್ಬಿಟ್ರಲ್ಲ. ಈ ಪಂಚಪಾಂಡವರಲ್ಲಿ ಯಾರು ಬೇಕು? ಸತ್ಯ ಅವ್ರೆ ದಯಮಾಡಿ ನನ್ನ ಬುಕ್ ಕೊಟ್ಬಿಡಿ. ಏ ಸತ್ಯ ವಿಚಾರಿಸ್ಕೊಳು. ಬುಕ್ಕು ಯಾವ ಬುಕ್ ರೀ? ಮೋಟ್ರ್ ಬೈಕ್ನಲ್ಲಿ ಬರ್ತಾ ತಗೊಂಡ್ರಲ್ಲ ಅದು. ಅವನ್ಗೆ ಮೋಟ್ರ್ ಬೈಕೇ ಇಲ್ಲ. ಪ್ಲೀಸ್ ಶಂಕರ್ ನನ್ನ ಬುಕ್ ಕೊಡಿಸ್ಬಿಡಿ. ಅದು ತುಂಬಾ ಕಾಸ್ಟ್ಲಿ, ಲೈಬ್ರರಿದು. ಹುಡುಗಾಟ ಮಾಡಿಬಿಡಿ ಪ್ಲೀಸ್. ಬುಕ್ ಬಿಡಿ ಅದ್ಯಾವ ಮಹಾವಿಷಯ. ಸಂಜೆ ಹಾಗೆ ಮೋಟರ್ ಬೈಕ್ ಸುತ್ತ ಕುಮಾರ ಬನ್ನಿ. ಒನ್ ಜಾಲಿ ರೈಡ್ ಒನ್ ಡಜನ್ ಬುಕ್. ಆಗನ್ಬಿಟ್ರು ನಿಮ್ ಸಮಯ ಅಂತೀನಿ. ಅವಳು ಬಡ ಹುಡುಗಿ ಕಂಡ್ರು. ಬಡ ಹುಡುಗಿಯನ್ನು ಈ ಬುಕ್ ಕೊಟ್ಟು ಅವಳನ್ನ ಬುಕ್ ಮಾಡ್ಕೊಳ್ಬೇಕು. ಸಿಗಬಾರ್ದು ಗುರು. ಹೊರದಾಕ್ಬಿಡ್ರು ಸರಸ್ವತಿ ಕಂಡ್ರು ಅದು. ಸರಸ್ವತಿ ಸೋಮಂ ಸಿದ್ಧೋ ಭವ. ಗೋವಿಂದ ಸುಟ್ಟಾಗ್ಬಿಟ್ರಲ್ಲ. ಏನಾಯ್ತು? ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟಾಲ್ ಕೊಟ್ಟಿದ್ರೆ 20 ರೂಪಾಯಿ ಬರ್ತಿತ್ತಲ್ಲ, 2 ಬಾಟ್ಲು ಬೀರ್ ಬರ್ತಿತ್ತು. ಅನ್ನೇವಾಗ ಸುಟ್ಟಾಕ್ಬಿಟ್ರಲ್ಲ. ಪುಸ್ತಕ ಮಾರಂತ ದರಿದ್ರ ನಮ್ಗೇನೋ ಬಂದಿದೆ. ಲೊಕೇಶನ್ ಹೇಳಿದ್ರೆ ಬ್ಯಾರಲ್ ಗಟ್ಲೆ ಬೀರ್ ಬರುತ್ತೆ. ಲೋಫರ್ಸ್ ಇರಿರಿ ವಾರ್ಡನ್ ಗೇಳಿ ನಿಮ್ಮನ್ನೆಲ್ಲ ಹೊರಗಾಕ್ಸ್ತಿಂತಾಳಿ. ಏ ನನ್ನ ಮಗನೇ ಇಲ್ಲೇ ಇದೆಯಾ? ಗಣೇಶ ಗಣೇಶ ನಾಮ ಸ್ಮರಣೆ ಗೋವಿಂದ. ಬಿಡೋ ನನ್ ಮಗನೇ MS ಗಣ ಬಾಯ್ ಬಿಟ್ರೆ ಬಿಡ್ತೀನಿ. ಐ ಸೇ ಮಿಸ್ಟರ್ ಗಣೇಶ್ ಏನ್ರಿ ಮಾಡ್ತಾ ಇದ್ದೀರಿ ಇಷ್ಟೊತ್ತಲ್ಲಿ? ಸರ್ ನಾನು ಯಾಕ್ರಿ ಅಳ್ತಾ ಇದ್ದೀರಾ ಸರ್? ಮೇಲೆ ವಾಟ್ ಏನ್ ನಡೀತಾ ಇದೆ ಮೇಲೆ? ಕಮ್ ಆನ್.
ಏನು ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದ್ದೀರಿ? ನಿಮ್ಗೆಲ್ಲ ರೂಮ್ ಗೇಮ್ ಇದೆಯೋ ಇಲ್ವೋ? ಗೆಟ್ ಅಪ್. ಮೈ ಗಾಡ್, ಹೌ ಡೇರ್ ಯು? ಗೆಟ್ ಅಪ್ ಆಲ್ ಆಫ್ ಯು. ಎಷ್ಟು ದಿನದಿಂದ ನಡೀತಾ ಇದೆ ಇದೆಲ್ಲ? ಇದೇನು ಹಾಸ್ಟೆಲ್ಲ ಇಲ್ಲ ಬಾರ್ ಕೆಟ್ಟೋಯ್ತ? ಎಸ್ ಫೀಸ್ ಕಟ್ಟೋಕೆ ಯೋಗ್ಯತೆ ಇಲ್ಲ, ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ಹೌ ಪ್ರೌಡ್ ದಿಸ್, ಯಾರು ತಂದಿತ್ತು? ಕಮ್ ಆನ್, ಔಟ್ ವಿತ್ ದ ಟ್ರೂತ್. ಐ ಸಿ, ಯಾರು ಹೇಳೋದಿಲ್ಲ ಅಲ್ಲ, ಇಷ್ಟೊಂದು ಕೊಬ್ಬ ಬಿಟ್ಟಿದ್ದೀರಾ ನೀವೆಲ್ಲ? ಐ ನೋ ಹೌ ಟು ಕಟ್ ಯುವರ್ ಚೈನ್ಸ್ ಆಫ್. ಈಗಿಂದೀಗಲೇ ಐ ವಿಲ್ ಸೆಂಡ್ ಆಲ್ ಆಫ್ ಯು ಔಟ್, ಇನ್ಕ್ಲೂಡಿಂಗ್ ಯೋ ಮಿಸ್ಟರ್ ಗಣೇಶ್. ಅಯ್ಯಯ್ಯೋ, ನಾನು ಬುಕ್ಗೆ ಅಂತ ಬಂದೆ ಸರ್, ನನಗೇನು ಗೊತ್ತಿಲ್ಲ ಸರ್, ಲೋಕೇಶ್ ಅಂತ ಸರ್ ಇದೆಲ್ಲ ಕಳಿಸೋದು, ಇವರೇ ಹೇಳ್ತಾ ಇದ್ದಾರೆ ಸರ್, ಅವನು ಬ್ಯಾರಲ್ ಗಟ್ಟಲೆ ಬೇಕಾದ್ರೆ ಕಳಿಸ್ತಾನೆ ಸರ್. ಲೋಕೇಶ್ ಸುಳ್ಳು ಸರ್. ಐ ಸಿ, ಹಾಗಾದ್ರೆ ನಾನು ಕೇಳಿದ್ದು ಸುಳ್ಳ? ಯಾರೋ ನನಗೆ ಆಗದೆ ಇರೋರು ಹೇಳಿರ್ಬೇಕಷ್ಟೇ. ಲಿಕ್ಕರ್ ಸಪ್ಲೈ ಮಾಡೋದಕ್ಕೆ ನಾನೇನು ಹೋಲ್ಸೇಲ್ ಡೀಲರ ಸರ್? ರೇ, ನಾಟಕ ಆಡ್ತಿರೇನ್ರಿ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯತ್ತಂತೆ. ಐ ನೋ ಯು ಮಿಸ್ಟರ್, ನಿಮ್ಮಂಥವ್ರಿಗೆಲ್ಲ ಹ್ಯಾಕ್ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಗೊತ್ತಿದೆ, ಬಟ್ ಇದು ಮೊದಲನೇ ಸಲ ಅಂತ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡದೆ ಬಿಟ್ಟಿದೆ. ಒಬ್ಬ ವಿದ್ಯಾರ್ಥಿ ಭವಿಷ್ಯನ ಹಾಳು ಮಾಡೋದು ನಂಗೆ ಇಷ್ಟ ಇಲ್ಲ, ಆದರೆ ಇನ್ನೊಂದು ಸಲ ಇಂಥದ್ದೆಲ್ಲ ನಡೆದ್ರೆ ನೀವು ನಿಮ್ಮ ಸ್ನೇಹಿತರು ತುಂಬ ತೊಂದರೆಗೆ ಸಿಗಾಕೊಳ್ತೀರಾ. ಬಿ ಕೇರ್ಫುಲ್. ಐ ಆಮ್ ಎವರ್ ಕೇರ್ಫುಲ್ ಸರ್. ಗೆಟ್ ಔಟ್ ಆಫ್ ಮೈ ಸೈಟ್. ಏನದು ಮೇಲ್ಗಡೆ ಬಿಸಿ ಬಿಸಿ? ಕುಡಿಯೋದು ಕೆಟ್ಟದ್ದು ಅಂತ ಲೆಕ್ಚರ್ ಬೇಕಿತ್ತಾನ ಸರ್? ಅಲ್ಲ, ಕುಡಿಯೋದು ಕೆಟ್ಟದ್ದಾದ್ರೆ ಗಲ್ಗಲ್ಲಿಲ್ಲೆಲ್ಲ ಡಜನ್ ಗಟ್ಟಲೆ ಬಾರ್ಗಳು ಯಾಕಿದೆ ಅಂತ ಕೇಳ್ಬೇಕಾಗಿತ್ತು. ಅಷ್ಟೇ ಅಲ್ಲ ಸರ್, ನನಗೆ ಗೆಡೋಡ ಅಂದ ಸರ್, ಫೀಸ್ ಕಟ್ಟಿ ಓದ್ತಾ ಇದ್ದೀನಿ, ಇವ್ರ ಅಪ್ಪಂದ ಕಾಲೇಜು. ಯಾರಪ್ಪದ್ದು ಅಲ್ಲ ಬಿಡು, ವಿದ್ಯಾರ್ಥಿಗಳು ಅದರಲ್ಲೂ ಸೆಕ್ರೆಟರಿಯಿಂದ ಮೇಲೆ ನಿನ್ನ ಮರ್ಯಾದೆಗೆ ಸರಿಯಾಗಿ ಅಡ್ಜಸ್ಟ್ ಆಗ್ಬೇಕಾಗಿತ್ತು. ಇವನು ಮರ್ಯಾದೆ ಕೊಟ್ಟಿದ್ದು ಹೆಚ್ಚಾಯ್ತು ಸರ್, ತಪ್ಪು ನಮ್ದು. ಈಗ ಗೊತ್ತಾಯ್ತಾ, ನೀವೆಲ್ಲ ಮಾಡೋದಿಷ್ಟೇ ಅಲ್ಲ, ನಿಮಗೆ ಬೇಕು ಮುಂದಾಗಲೆಲ್ಲ ಬೇಕಾದಷ್ಟು ಮಾಡಿಕೊಟ್ಟೆ, ಕಾಪಿ ಹೊಡಿಯೋಕೆ ಅವಕಾಶ ಮಾಡಿಕೊಟ್ಟೆ, ಆದ್ರೂ ಹುಡುಗ ಮುಂಡೆ ನೀವೆಲ್ಲ ಸೇರ್ಕೊಂಡು ಆ ಮಡಿವಂತನ್ನೇ ವಾರ್ಡನ್ ಮಾಡಿ ಕೂರಿಸಿದ್ರಿ. ಅದೇ ಜಾಗದಲ್ಲಿ ನಾನ್ ಇದ್ದಿದ್ರೆ ಇಡೀ ಹಾಸ್ಟೆಲ್ ಹೆವೆನ್ ಹೆವೆನ್ ಆಗೋಗಿರೋದು. ಮುಖ್ಯವಾಗಿ ನಿಮಗೆ ಲಭ್ಯವಿಲ್ಲ ನನಗೆ ಅಡ್ಜಸ್ಟ್ ಆಗೋಕೆ. ಆಗ್ಲಿ ಸರ್, ಎಲ್ಲದಕ್ಕೂ ಕಾಲ ಬರುತ್ತೆ, ನನ್ನ ಎದುರು ಹಾಕೊಂಡವ್ರು ಯಾರು ಮಾನವ ಕುಡಿದಿಲ್ಲ. ಲೇ, ಹಾಸ್ಟೆಲ್ ಕುಡಿತಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಯಾ, ಹಾಗೇನೆ ನೀನು ಕುಡಿಯ. ಬಿಟ್ಬಿಡಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಾನು ಕುಡಿಯಲ್ಲ ಅಂತ ಶಬ್ದ ಮಾಡಿದ್ದೀನಿ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ಮುಖ ಏನ್ ನೋಡ್ತೀರ? ಮೂಗಿಡ್ದು ರಾಜೀವ, ನಾಲ್ಗೆನೆ ಕಂಟ್ರೋಲ್ ಸಿಗ್ತಲ್ಲ ಕಣು, ರಾತ್ರಿ ಫುಲ್ ಲೋಡ್ ಆಗಿದ್ದಲು ಮಗನೆ, ಅದಕ್ಕೆ ಇವ್ರು ಬೇರೆ ಬರ್ತಾ ಇದಾರ. ರಾಜೀವ, ಹೊತ್ಸೋ ಹೊತ್ಸಪ್ಪ ಜಲ್ದಿ. ಯಾಕೋ ಹೊತ್ಸೋ ಮರಿ, ಹೇಳ್ತೀನಿ ಜಲ್ದಿ. ಹಾ ಜಲ್ದಿ ಹೊತ್ಸು ಹೊತ್ಸು. ಗಣೇಶ್, ಹೇಗಿದ್ದೀರಾ ಗಣೇಶ್? ಏನು ಅಪಾಯ ಆಗಿಲ್ಲ ತಾನೆ? ನೋ ನಥಿಂಗ್. ಮುಖ ಸಪ್ಪಗಿದೆ, ಏಟ್ಗಿಟ್ ಏನಾದ್ರೂ ಬಿತ್ತಾ? ನನ್ ಮುಖ ಇರೋದೇ ಹಾಗೆ. ನನ್ನಿಂದಾಗಿ ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಯ್ತು, ಐ ಆಮ್ ವೆರಿ ಸಾರಿ. ಚಾಚ, ನಿಮ್ಮಿಂದ ಏನ್ ತೊಂದರೆ ಇಲ್ಲ ಬಿಡಿ, ಐ ಆಮ್ ಫೈನ್. ಫೈನ್ ಅಂತೀರಾ? ಮಲಗಿ ಇದ್ದೀರಲ್ಲ. ಫೈನ್ ಆಗಿ ಮಲಗಿದ್ದೀನಿ, ಸ್ವಲ್ಪ ಹ್ಯಾಂಗ್ ಓವರ್ ಇದೆ, ಜೊತೆಗೆ ಜ್ವರನೂ ಇದೆ. ಅಯ್ಯೋ ಪಾಪ, ಎಲ್ಲೋ ಆ ಧಾಂಡಿಗರು ನೋಡಿ ಹೆದರ್ಕೊಂಡಿರ್ಬಹುದೇನೋ. ಚಾಚಾ, ಅವ್ರನ್ನೆಲ್ಲ ಚೆನ್ನಾಗಿ ಹೊಡೆದು ಹೊಡೆದು ಮೈಯೆಲ್ಲ ಸ್ವಲ್ಪ ಬಿಸಿ ಅಷ್ಟೇ.
ಹೆಚ್ಚು ಮಾತಾಡಿ, ಆಯಾಸ ಮಾಡ್ಕೋಬೇಡಿ, ಬರ್ತೀನಿ. ಚೆನ್ನಾಗಿ ರೆಸ್ಟ್ ತಗೊಳ್ಳಿ ರಾಜು. ಸ್ವಲ್ಪ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೇನೂ ತಿಳಿಯಲ್ಲ, ಹುಡುಗರು ಗಾಗಾಡ್ತಾರೆ. ಓ ಗೊತ್ತಾಯ್ತು ಬಿಡಿ, ಡೋಂಟ್ ವರಿ. ರಾಜುವಾ ರಾಜುವಾ, ಆ ರೌಡಿ ನನ್ನ ಮಕ್ಕಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ಕಣೋ. ಯಾಕೆ ನಿನ್ನೆ ರಾತ್ರಿ ಫುಲ್ ಕುಡಿಸಿ ಔಟ್ ಮಾಡ್ತಾರೆ. ಸ್ನೇಹಿತರೆ, ವಾರ್ಡನ್ MS ನಂಜುಂಡ ಶಾಸ್ತ್ರಗಳಿಂದ ಹಾಸ್ಟೆಲ್ ವಿದ್ಯಾರ್ಥಿಗಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಿದೆ. ವಿದ್ಯಾರ್ಥಿಗಳಂದ್ರೆ ಇವರಿಗೆ ಕಾಲ ಕಸ. ನಮಗೂ ಸ್ವಾಭಿಮಾನ ಇದೆ, ಜವಾಬ್ದಾರಿ ಇದೆ. ನಾವಿಲ್ಲಿ ಬಂದಿರೋದು ಓದೋದಕ್ಕೆ, ಇವರ ದಬ್ಬಾಳಿಕೆಗೆ ಬಲಿಯಾಗೋದಕ್ಕಲ್ಲ. ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮಗಳ ನೆಚ್ಚಿನ ಸೆಕ್ರೆಟರಿ ಆಗಿರೋ ನಾನು ಇದನ್ನು ಕೇಳ್ಕೊಂಡು ಸುಮ್ಮನೆ ಇಲ್ಲ. ಈ ಗಂಟಿ ಬರೋ ವಾರ್ಡನ್ ನಿಮಗೆ ಬೇಕಾ? MS ವಾರ್ಡನ್ಗೆ ಏನ್ ಅದ್ವಾಂತವ್ರು ಸರ್, ಈ ತರ ಜುಜ್ಜಿ ವಿಚಾರಕ್ಕೆಲ್ಲ ಸ್ಟ್ರೈಕ್ ಮಾಡ್ತಾರೆ. ಹೀಗೆ ತರಲೆ ಮಾಡೋರ್ನೆಲ್ಲ ಕಾಲೇಜಿಂದ ಒತ್ತಾಕ್ಬೇಕು ಸರ್. ಏನಂತೀರಾ? ವಿದ್ಯಾರ್ಥಿಗಳ ಚಳವಳಿಗೆ ಜಯವಾಗಲಿ! ವಿದ್ಯಾರ್ಥಿಗಳ ಚಳವಳಿಗೆ ಜಯವಾಗಲಿ! ಬೇಡ ಬೇಡ ಬೇಡ, MS ಬೇಕು ಬೇಕು ಬೇಕು, MS ಬೇಕು. MS ವಾರ್ಡನ್ ಜಿಂದಾಬಾದ್, MS ವಾರ್ಡನ್ ಜಿಂದಾಬಾದ್, MS ವಾರ್ಡನ್ ಜಿಂದಾಬಾದ್. ಶಾಬಾಸ್, ಅಂತೂ ನೀನು ಗಂಡಸು ಅಂತ ಇವತ್ತು ಗೊತ್ತಾಯ್ತು. ನೀನು ಒಬ್ಬನೇ ಅಂತ ತಿಳ್ಕೊಂಡ್ಯಾ? ಯಾರಿಗಯ್ಯ ವಾರ್ಡನ್ ಬೇಡ? ಇವರಿಗೆಲ್ಲ. ಇವರೆಲ್ಲ ಯಾರು? ನಮ್ಮ ಹಾಸ್ಟೆಲ್ ಹುಡುಗ ಯಾರು ಕಾಣ್ತಾ ಇಲ್ವೇ? ಈ ಸೋಮ, ಗಿರೀಶ, ಸತ್ಯ ಇವರೆಲ್ಲ ಹಾಸ್ಟೆಲ್ ಹುಡುಗರಲ್ವಾ? ಈ ನಾಲ್ಕು ಜನಕ್ಕಾಗಿ ಸ್ಟ್ರೈಕ್. ನಮಗೆಲ್ಲ ಪಾಠ ಬೇಕು, ಸುಮ್ಮನೆ ಗೇಟ್ ತೆಗೆಸು. ನಾನು ಮುಚ್ಚಿದ ಗೇಟ್ನ ತೆಗೆಸೋ ಅಂತ ಗಂಡ್ಸು ಇನ್ನೂ ಹುಟ್ಟಿಲ್ಲಮ್ಮ. ಇದು ಬರೀ ತಿಳಿ ಸಾರು ಅನ್ನ ಕಲಸಿದ ಕೈಯಲ್ಲಮ್ಮ, ರಾಗಿ ಮುದ್ದೆ ಮುರಿದ ಕೈ. ಎಲ್ಲ ಬರ್ರೋ. Thank you.
ಏನಾದರೂ ಮಾತಾಡೋ ರಾಧಾ, ಯಾಕೆ ಸುಮ್ಮನೆ ಕೂತ್ಬಿಟ್ಟೆ? ಏನ್ ಮಾತಾಡೋದು, ನಿನ್ ಮುಂದೆ ಇದ್ರೆ ಮಾತೇ ಬರಲ್ಲ. ಸರಿ, ನಾವೀಗೊಂದು ಆಟ ಆಡೋಣ. ಆಟ? ಎಂತ ಆಟ? ಏನು ಗಾಬರಿ ಆಗ್ಬೇಡ, ನಾನು ನಿನ್ನ ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ನೀನ್ ನಿನ್ ಮನಸ್ಸಲ್ಲಿರೋದಕ್ಕೆ ವಿರುದ್ಧವಾಗಿ ಉತ್ತರ ಹೇಳ್ತಾ ಹೋಗ್ಬೇಕು. ಓಕೆ? ರೈಟ್. ನಿನ್ಗೆ ಕಾಲೇಜಿಗೆ ಚಕ್ರ ಹೊಡೆದು ಪಿಕ್ಚರ್ ನೋಡೋಕೆ ಆಸೆ ಇದೆ? ಇಲ್ಲ. ಅರೆ, ಹಾಗಾದ್ರೆ ನಿನ್ ಮನಸ್ಸಲ್ಲಿ ಏನಿತ್ತು? ಇಲ್ಲ ಅಂತಲೇ. ಓ, ಹಾಗಾದ್ರೆ ಇದೆ ಅಂತ ಹೇಳಬೇಕಾಗಿತ್ತು. ಈಗ ಹೇಳಿ. ನಿನಗೆ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಇಷ್ಟ ಇದೆ? ಇದೆ. ಗುಡ್. ರಾಜೀವ್ಗೆ ನಿನ್ ಮೇಲೆ ಪ್ರೀತಿ ಇದೆ, ನಿನಗೆ ರಾಜೀವ್ ಮೇಲೆ ಪ್ರೀತಿ ಇಲ್ಲ? ಇದೆ. ಭೂಮಿ ತಾಯಾಣೇ ನೀಷ್ಟ ಕಣಿ, ಭೂಮಿ ತಾಯಾಣೇ ನೀಷ್ಟ ಕಣಿ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ, ನಿನ್ನ ಮೆಚ್ಚಿದೆ. ಏ ಚೂಟಿ ಏ ನಾಟಿ, ಕೊಂಚ ಗಂಗಾಗಿನ ದೂರ ನಿಂತೆ, ತುದಿ ನೀನು ಅಂಟಿಕೊಂಡೆ, ಪ್ರೀತಿ ನಂತಾಗಿ ಸಲ್ಲಾಪ ತಂದೆ. ಏನು ನಾನು ನಿನ್ನ
ಹಚ್ಚಿದೆ ಹಳ್ಳಿ ಮುಕ್ಕ ಎಂದೆ ದಿನ ಹತ್ತಿದೆ ಚೂಟಿ ಯಾವನ ಎಂ ಎಸ್ ಪ್ರೊಫೆಸರ್ ಕರೀತಾರೆ ಸರ್ ಯಾಕೆ ಯಾಕೋ ಗೊತ್ತಿಲ್ಲ ಸರ್ ನಡೀರಿ ಸದ್ಯ ಅವನ ಜೀವಕ್ಕೇನು ಅಪಾಯ ಇಲ್ಲ ಆದ್ರೆ ಕಾಲೇಜ್ ಹಾಸ್ಟೆಲ್ಗೆ ರೌಡಿಗಳು ಬರೋಣ ಅಂದ್ರೆ ಏನು ಸ್ಟೂಡೆಂಟ್ಸ್ನ ಹಿಡ್ಕೊಂಡು ಹೊಡೆಯೋಣ ಅಂದ್ರೆ ಏನು ಛೇ ದಿಸ್ ಇಸ್ ವೆರಿ ಬ್ಯಾಡ್ ಯಾರಿದ್ದಾರೆ ಈ ಪುಂಡಾಟಗಳ ಹಿಂದೆ ಹೇಗೆ ನಡೀತಾ ಇದೆ ದಿಸ್ ಶುಡ್ ನಾಟ್ ಹ್ಯಾಪನ್ ಇದನ್ನೆಲ್ಲ ಹೇಗಾದ್ರು ತಡಿಬೇಕು ಯಾರಿಗೆ ಆಗ್ಲಿ ಹೀಗಾಗಬಾರದು ನಾ ಬರ್ತೇನೆ ನೋಡಿ ಡೋಂಟ್ ಡಿಸ್ಟರ್ಬ್ ಹಿಮ್ ಲೆಟ್ ಹಿಮ್ ಟೇಕ್ ರೆಸ್ಟ್ ಓಕೆ ಜಸ್ಟ್ ಎ ಮಿನಿಟ್ ಸರ್ ಎಸ್ ಏನು ಮಾಡೋಣ ರಾಜೀವನ್ ಹೊಡೆಸ್ತವ್ರು ಯಾರು ಅಂತ ಗೊತ್ತು ಸರ್ ಇಸ್ ಇಟ್ ಯಾರು ಲೋಕೇಶ್ ವಾಟ್ ಲೋಕೇಶ್ ಹಾಂ ದಿಸ್ ಇಸ್ ಟೂ ಮಚ್ ನಾವು ಪೊಲೀಸ್ಗೆ ಕಂಪ್ಲೇಂಟ್ ಯಾಕೆ ಕೊಡಬಾರ್ದು ಸರ್ ನೋ ಬೇಡಮ್ಮ ಕಾಲೇಜಿನ ವ್ಯವಹಾರ ಏನಿದ್ರು ಕಾಲೇಜಲ್ಲೇ ಬಗೆಹರಿಸ್ಕೋಬೇಕು ಅದಿರಲಿ ಅವನೇ ಹೊಡೆಸ್ತಾ ಅಂತ ನಿಂಗೆ ಹೇಗೆ ಗೊತ್ತು ನಾನೇ ನನ್ನ ಕಣ್ಣಾರೆ ನೋಡಿದೆ ಸರ್ ಐ ಸಿ ಈ ಮಾತನ್ನ ಪ್ರಿನ್ಸಿಪಾಲ್ ಹತ್ರ ಧೈರ್ಯವಾಗಿ ಹೇಳ್ತೀಯಾ ಯಾರ ಮುಂದೆ ಬೇಕಾದ್ರೂ ಹೇಳ್ತೀನಿ ಸರ್ ಈ ದೂರ್ ಕೊಟ್ಟ ಹೆಣ್ಮಗಳು ಬಹಳ ದಿಟ್ಟದಾಳ್ರಿ ನನ್ನ ಮಗ ಎಂತಾನು ಅಂತ ನಂಗೆ ಗೊತ್ತು ಅವನ ಪರ ವಹಿಸ್ಕೊಂಬಂದಿಲ್ರಿ ನಾನು ಇವನ್ನ ನಾ ಕಾಲೇಜಿಗೆ ಕಳಿಸಿದ್ದು ಕಲೆ ಹಾಕ ಅಂತ ಇಲ್ಲಿ ಗೂಂಡಾಗಿರಿ ನಡೆಸಲಕತ್ತಾನ ಛೇ ಇಂಥ ಅಯೋಗ್ಯರಿಂದ ಕಾಲೇಜ್ಗೂ ಕೆಟ್ಟರು ಹೆತ್ತವರ್ಗೂ ಬದನಾಮಿ ಸಾಹೇಬ್ರ ಇವನ್ಗೆ ಏನ್ ಶಿಕ್ಷೆ ಬೇಕಾದರೂ ಕೊಡ್ರಿ ಕಾಲೇಜಿಂದ ಒದ್ದ ಹೊರಗಾಕಿ ನಾ ದೂಸರ ಮಾತನಾಡೋಣಲ್ಲ ಬರ್ತೀನಿ ಸಾಹೇಬ್ರೆ ನಮಸ್ಕಾರ ರೀ ನಮಸ್ಕಾರ ರೀ ಕೇಳಿದ್ಯಾ ಲೋಕೇಶ್ ನಿಮ್ಮ ತಂದೆ ಮಾತನ್ನ ಇವತ್ತೇ ನಿನ್ನ ಕಾಲೇಜಿಂದ ಡಿಬಾರ್ ಮಾಡ್ಬೋದು ನಿನ್ನ ನಡತೆ ತಿದ್ಕೊಳ್ಳೋದಕ್ಕೆ ಪುನಃ ಒಂದು ಅವಕಾಶ ಕೊಟ್ಟಿದ್ದೀನಿ ಕಲಿಯೋಕೆ ಬಂದಿರೋ ಹುಡುಗರಿಗೆ ಆಸಕ್ತಿ ಶ್ರದ್ಧೆ ಗುರಿ ಮುಖ್ಯ ಸೈಕಲ್ ಚೈನು ಚೂರಿ ಚಾಕು ಅಲ್ಲ ಥ್ಯಾಂಕ್ ಯು ಸರ್ ಕೇಳಿದ್ಯಾ ಲೋಕೇಶ್ ಮೇಲೆ ಕೇರಿಸಿದ ಜನವೇ ಕೆಳಕ್ಕೂ ಇಳಿಸ್ತಾರೆ ಮರಿಬೇಡ ಸ್ನೇಹಿತರೆ ನೀವಿಟ್ಟಿರೋ ಅಭಿಮಾನನ ಕೊನೆವರೆಗೂ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು
ಸುಸ್ವಾಗತ ಸುಸ್ವಾಗತ ಹೊಸ ಸೆಕ್ರೆಟರಿ ಸಾಹೇಬ್ರಿಗೆ. ದಯವಿಟ್ಟು ತಮಾಷೆ ಮಾಡ್ಬಿಡಿ ಸರ್. ವಿದ್ಯಾರ್ಥಿ ಅಂದ್ರೆ ನೀನೇ ಕಣಯ್ಯ, ಸೆಕ್ರೆಟರಿ ಸ್ಥಾನ ಲಾಯಕ್ಕೂ ಕಣಯ್ಯ. ಅದನ್ ಬಿಟ್ಟು ಆ ತರ್ಡ್ ರೇಟ್ ಬಡ್ಡಿ ಮಗನ್ ಕೂರ್ಸಿದ್ರೆ ಇನ್ನೇನಾಗುತ್ತೆ? ಹೋಗ್ಲಿ ಬಿಡಿ ಸರ್, ಆ ವಿಷಯ ಈಗ ಯಾಕೆ? ಹೋಗ್ಲಿ ಬಿಡು ಅಂತ್ಯಾ ಬಿಟ್ಟೆ. ಇನ್ನೊಂದು ಮುಖ್ಯವಾದ ವಿಷಯ ನಿಂಗ್ ಗೊತ್ತಾ? ನಿನ್ನೇ ಸೆಕ್ರೆಟರಿ ಮಾಡ್ಬೇಕು ಅಂತ ಸ್ಟೂಡೆಂಟ್ಗಳ ತಲೆಗೆ ತುಂಬ್ದವ್ನ್ ಯಾರು? ನಾನು. ಆ ಈಗ ಅಡ್ಜಸ್ಟ್ಮೆಂಟ್ ಆಗ್ಬೇಕಾಗಿರೋ ಯಾರು? ನೀನು. ಆಯ್ತು ಸರ್, ಈ ಕಾಲೇಜಿನ ಒಳ್ಳೇದಕ್ಕೋಸ್ಕರ ನನ್ ಶಕ್ತಿ ಮೀರಿ ದುಡಿತೀನಿ. ದುಡಿಯಪ್ಪ, ಚೆನ್ನಾಗಿ ದುಡಿ. ನೋಡಯ್ಯ, ನಿನ್ನ ಸೆಕ್ರೆಟರಿ ಮಾಡೋಕ್ ನಾನು ಭಯಂಕರ ಕಷ್ಟಪಟ್ಟಿದ್ದೀನಿ. ತುಂಬಾ ಉಪಕಾರವಾಯ್ತು ಸರ್, ಥ್ಯಾಂಕ್ ಯು ವೆರಿ ವೆರಿ ಮಚ್. ಬರೀ ಥ್ಯಾಂಕ್ಸ್ ಸರ್, ಬರೀ ವೆರಿ ಮಚ್. ಮನೆ ಆಗ ಇವನು ಅಡ್ಜಸ್ಟ್ ಆಗೋನಲ್ಲ ಆಗೋನಲ್ಲ. ಸರ್ ಸರ್, ಎಲ್ಲಿಗೆ ಹೊರಟ್ರಿ ಸರ್? ಇನ್ನೇನ್ ಮಾಡ್ಲಿ, ಈ ಪೀಡಿಗಳಿಗೆ ಪಾಠ ಬೇಡ ಅಂತಲ್ಲ. ಯಾರೋ ಕೆಲವರಿಗೆ ಬೇಡ ಅಂದ್ರೆ ನೀವು ಹೊರಟು ಬಿಡದ ಸರ್. ನೀವು ಪಾಠ ಮಾಡ್ಲಿಲ್ಲ ಅಂದ್ರೆ ನಮಗೆಲ್ಲ ಎಷ್ಟು ಲಾಸ್ ಆಗುತ್ತೆ? ದಯವಿಟ್ಟು ಬನ್ನಿ ಬನ್ನಿ ಸರ್, ಪ್ಲೀಸ್ ಬನ್ನಿ. ಸೈಲೆನ್ಸ್ ಸೈಲೆನ್ಸ್ ಫ್ರೆಂಡ್ಸ್, ನಾವಿಲ್ಲಿ ಬಂದಿರೋದು ಕಲಿಯೋದಕ್ಕೋಸ್ಕರ. ನಮ್ ಸಮಯ ವ್ಯರ್ಥ ಹಾಳು ಮಾಡಕ್ಕಲ್ಲ. ದಯವಿಟ್ಟು ಯಾರು ತೊಂದರೆ ಕೊಡ್ಬೇಡಿ, ನಿಮ್ ಪಾಠ ಶುರು ಮಾಡಿ ಸರ್ ಪ್ಲೀಸ್. ನಾನು ಅಟೆಂಡೆನ್ಸ್ ಕೊಟ್ಟಿದ್ದೀನಿ, ಕಮಕ್ಕಿಮ ಕಂದೆ ಕುಕ್ಕರಿಸಿ. ಇಲ್ಲ, ಯಾರಿಗೆ ಪಾಠ ಬೇಕಾಗಿಲ್ವೋ ದಯ ಮಾಡಿ. ಗಿರೀಶ, ಸತ್ಯ, ಚಡ್ಡಿ, ಶಂಕರ ಬಂದ್ರು. ದೊಡ್ಡ ಮನುಷ್ಯ ಇವನು. ಹಾಯ್ ಸ್ವೀಟ್ ಹಾರ್ಟ್. ಹೊರಗೆ ನೋಡ್ಕೋತೀವಿ. ಸದ್ಯ ಪ್ರಾರಬ್ಧಗಳು ತೊಲಗದು, ಉಳಿದ ಪೀಡೆಗಳಿಗೆಲ್ಲ ಇನ್ ಪಾಠ ಹೇಳ್ಬೇಕು. ಸಾರಿ ಸಾರಿ, ಪಾಠ ಎಲ್ಲಿವರೆಗೆ ಬಂದಿತ್ತು? ಶುರುವಾಗಿದ್ರಲ್ವೇ ಬರೋಕೆ. ಫ್ರೆಂಡ್ಸ್, ಊಟಕ್ ಮೊದಲು ನಂದೊಂದು ಮಾತು. ನಮ್ ಗಣೇಶ ಮೆಸ್ಗೆ ಪರೀಕ್ಷೆ ಫೀಸ್ಗೆ ಅಂತ ತಂದಿಟ್ಕೊಂಡಿಟ್ಟ ಹಣನ ಹಾಸ್ಟೆಲ್ ನಲ್ಲಿ ಎಲ್ಲೋ ಕಳ್ಕೊಂಡ್ಬಿಟ್ಟಿದ್ದಾನೆ. ನಮ್ಮಲ್ಲೇ ಯಾರಿಗಾದ್ರೂ ಸಿಕ್ಕಿಲ್ಲಬಹುದು. ನಮ್ ಗಣೇಶ ಬಡ ಹುಡುಗ ಅನ್ನೋದನ್ನ ನಾನೇ ನಿಮ್ಗೆ ಹೊಸ್ತಾಗಿ ಹೇಳ್ಬೇಕಾದಿಲ್ಲ. ಆ ಹಣ ಯಾರಿಗಾದ್ರೂ ಸಿಕ್ಕರೆ ದಯಮಾಡಿ ವಾಪಸ್ ತಂದ್ಕೊಡಿ. ಹಣ ವಾಪಸ್ ತಂದ್ಕೊಟ್ಟವನ್ನ ತಪ್ಪಿಕೋತೀವಿ ಅಂತ ಯಾವ ಸಂಕೋಚನೂ ಬೇಡ. ಪ್ಲೀಸ್ ಪ್ಲೀಸ್. ಆ ಹಣ ಸಿಗೋವರೆಗೂ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ, ಊಟ ಕೂಡ ಮಾಡಲ್ಲ. ಸರ್
ಸಾರಿ ಫ್ರೆಂಡ್ಸ್, ಗಣೇಶ ದುಡ್ಡು ಕಳ್ಕೊಳ್ಳಿಲ್ಲ, ನಾನೇ ಕದ್ದೆ. ನಾನಿವತ್ತು ಜೀವನದಲ್ಲಿ ದೊಡ್ಡ ಪಾಠ ಕಲಿತೆ, ಇನ್ಮೇಲೆ ಯಾವತ್ತು ಜೀವನದಲ್ಲಿ ಹೀಗೆ ಮಾಡೋಲ್ಲ. ಫಾರ್ಗಿವ್ ಮೀ ಪ್ಲೀಸ್. ಥ್ಯಾಂಕ್ ಯು ಸತ್ಯ, ಥ್ಯಾಂಕ್ ಯು ವೆರಿ ಮಚ್. Thank you, brother. Thank you very much. Thank you. ಸುಮ್ಮನೆ ಹೊಗಳ್ಬಿಡಿ ಸರ್, ಎಲ್ಲ ನಿಮ್ಮ ಆಶೀರ್ವಾದ. ನಾವು ಆಶೀರ್ವಾದದಿಂದ ಏನೂ ಆಗಲ್ಲ, ಶ್ರದ್ಧೆ ಬೇಕು, ಹಿಡಿದ ಗುರಿ ಸಾಧಿಸೋ ಛಲ ಬೇಕು. ಹ್ಮ್ ಸರ್, ಅದಕ್ಕೆ ತಮ್ಮಂಥವ್ರ ಮಾರ್ಗದರ್ಶನನೂ ಬೇಕು ಸರ್. ರಾಜೀವ್, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಾಲ್ಕು ಗೋಡೆ ಮಧ್ಯೆ ಇದ್ದು ಇದ್ದು ಒಂಥರ ಜಡ್ ಕಟ್ಟು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಫಾರ್ ಎ ಚೇಂಜ್ ನಾವ್ ಯಾಕೊಂದು ಎಕ್ಸ್ಕರ್ಷನ್ಗೆ ಹೋಗ್ಬಾರ್ದು? ಹೋ ಲವ್ಲಿ ಪಾಯಿಂಟ್ ಸರ್. ಆಕಾಶದ ಎತ್ತರದೇ ಸವಿಗಾನ ಬಹಾಡುತ್ತಲಿ ಹಾರಾಡಿವೆ ಸ್ನೇಹದಲ್ಲಿ ಹೊಸ ಹರೆಯದ ಹಕ್ಕಿಗಳು. ಆಕಾಶದ ಎತ್ತರದೇ ಸವಿಗಾನ ಬಹಾಡುತ್ತಲಿ ಹಾರಾಡಿವೆ ಸ್ನೇಹದಲ್ಲಿ ಹೊಸ ಹರೆಯದ ಹಕ್ಕಿಗಳು. ಆಗಾರಿಯಪ್ಪಣ್ಣ ಅಯ್ಯಂಗಾರಿ ಕುಪ್ಪಣ್ಣ ನೀನಿನ್ನು ಬ್ರಹ್ಮಚಾರಿ ಎಂದು ಹೇಳಣ್ಣ. ಯೌವನದ ಆಸೆಯೇನು ಬಯಕೆಗಳು ನೂರು ಏನು ಕಂಪನದ ಮಿಂಚು ಏನು ಬಂದಾಗ ಪ್ರೀತಿ ಕಣ್ಣುಗಳ ಮಾತು ಒಂದಿ ಕನಸುಗಳ ಲೋಕ ಒಂದಿ ಮಿಲನದ ಮೋಹ ಒಂದಿ ಜೀವನದ ರೀತಿ ಅಲೆಗಳು ಚಿಮ್ಮಿ ಕುಣಿಯುವ ಹಾಗೆ ನದಿಗಳು ಸೇರಿ ಬೆರೆಯುವ ಹಾಗೆ ನಗುತ್ತಲೇ ಕೂಡಿ ಮೆರೆಯುವ ನಾವು ಸದಾ. ನಿನ್ನ ಹಿಂದೆ ನಾವು ಓಡಿ ಬಂದನೆ ಸೂಜಿ ಹಿಂದೆ ದಾರದಂತೆ ನನ್ನ ಎದೆಯಲ್ಲಿ ನಾಟಿ ಹೋಯಿತು ನಿನ್ನ ನೋಟ ಬಾಳದಂತೆ ಚೆಲುವೆ ಓ ಚೆಲುವೆ ಓ ಚೆಲುವೆ ಓ
ಮಗಳ ನೋಟ ಚಂದ ಕೆಂದುಟಿಯ ಕರೆ ಚಂದ ನೀನೇನೆ ಅಂದ ತಂಗಾಳಿ ಹಾಗೆ ಬಂದೆ ಮನದೊಳಗೆ ಹೇಗೋ ನಿನ್ನೆ ಸಿಹಿಯಾದ ನೋವು ತಂದೆ ಕಣ್ಣಿಂದ ಮುಂದೆ ಖುಷಿಯಲ್ಲಿ ಆಡಿ ತಟ್ಟುವ ಕೈ ಕೈ ಕುಮಿಯುತ್ತ ಹಾಡಿ ಸೋಚಿಸಿ ಮೈ ಮೈ ಜೊತೆಯಲ್ಲಿ ಹೀಗೆ ಮರೆಯುವ ಚಿಂತೆ ಸದಾ pam 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 ದಾದಾ ಗೊತ್ತಾಯ್ತು ನಾನೇನ್ ಬರ್ಲ ಪ್ಲೀಸ್ ಬಂದ್ಯಾ ಯು ಆರ್ ಎ ಬೀಸ್ಟ್ ನಿನ್ನಂಥ ಒಂದು ವಿದ್ಯಾರ್ಥಿ ಆಗಿರೋಕೆ ನಲಾಯಕು ಐ ವಿಲ್ ಸಿ ದಟ್ ಯು ವಿಲ್ ಬಿ ಡಿಬಾರ್ಡ್ ಲೋಕೇಶ್ ಇದುವರೆಗೂ ನಾವು ಕೊಟ್ಟ ಅವಕಾಶನ ನೀನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಇನ್ನು ಮುಂದೆ ಈ ಕಾಲೇಜಲ್ಲಿ ಇರಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಇವತ್ತೇ ನಿನ್ನ ಕಾಲೇಜಿಂದ ಹೊರಗಾಗ್ತಾ ಇದ್ದೀನಿ ಗೆಟ್ ಲಾಸ್ಟ್ ಅವಮಾನ 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 ಒಂದು ಕಾಲಕ್ಕೆ ಇಡೀ ಕಾಲೇಜ್ಗೆ ನನ್ ಕಿಂಗ್ ಆದ್ರೆ ಇವತ್ತು ಅದಕ್ಕೆ ಕಾರಣ ಏನಂತ ಯಾವತ್ತಾರು ಯೋಚನೆ ಮಾಡಿದ್ಯಾ
ರಾಜೀವನ್ ಯಾಕೆ ಹೊಡೆಸಿದ್ದು? ಅವನು ನನ್ನ ಸ್ನೇಹ ಹಾಳು ಮಾಡ್ದ. ರಾಧಾನ ಯಾಕೆ ಕೆಣಕ್ತೆ? ಅವಳು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಲು. ಅವಳು ಕೊಟ್ಟ ಕಂಪ್ಲೇಂಟ್ ಸರಿಯಾಗಿತ್ತು. ನಿನ್ ಸೇಕ್ ಏನ್ ಅರ್ಥ ಆಯ್ತು? ಅದೇನೇ ಇರ್ಲಿ, ನನಗೆ ಅವಮಾನ ಮಾಡಿದವ್ರ ಮೇಲೆ ನಾನು ಸೇಡ್ ತಿಳಿಸ್ಕೊಳ್ದೆ ಬಿಡಲ್ಲ. ಬೇಡ ಲೋಕೇಶ್, ಆ ದ್ವೇಷದ ಉರಿಲಿ ನಿನ್ನ ನೀನೇ ಸುಟ್ಕೋಬೇಡ. ಏನದೆ ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರುವಂತೀಯ? ಅದ್ ನನ್ನ ಜಾಯಮಾನಕ್ಕೆ ಬಂದಿಲ್ಲ. ಪ್ಲೀಸ್ ಹಾಗೆಲ್ಲ ದುಡುಕ್ಬೇಡ ಲೋಕೇಶ್. ನಿಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಖಂಡಿತ ಬದುಕಿರಲ್ಲ. ಇದೆಲ್ಲ ಬೇಡ, ಬಾ ನಾವಿಬ್ರು ದೂರ ಹೋಗೋಣ. ನಮ್ದೇ ಆದ ಪುಟ್ಟ ಮನೆ, ಪುಟ್ಟ ಸಂಸಾರ, ಪುಟ್ಟ ಪ್ರಪಂಚದಲ್ಲಿ ಹಾಯಾಗಿದ್ಬಿಡೋಣ. ಮಲಿ, ಈ ಲೋಕೇಶ ಅನ್ಕೊಂಡಿದ್ದನ್ನ ಅರ್ಧಕ್ಕೆ ಬಿಡೋಣಲ್ಲ. ಯಾವಾಗ ಎಲ್ಲಿ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನ್ ಗೊತ್ತು ನಿನ್ಗೆ? ಕಾಲೇಜ್ ಡೇಗೆ ಚಾನ್ಸ್ ಬೇಕಾದವರು ಈ ಒನ್ ಮ್ಯಾನ್ ಕಮಿಟಿಗೆ ಅಡ್ಜಸ್ಟ್ ಆಗೋದ್ ಗೊತ್ತಿರ್ಬೇಕು. ಅದೇನ್ ಮಾಡ್ತೀವ ಮಾಡ್ ತೋರ್ಸು. ಸರ್ ಸರ್, ನಾನು ಮೊನಾಯ್ಟ್ ಮಾಡಿ ತೋರಿಸ್ತೀನಿ ಸರ್. ನಿನ್ ಮೊನಾಯ್ಟ್ ಮಾಡ್ತೀಯೋ? ಮಾಡು ಮಾಡು. ಟಾನ್ ಟಿಡಿಂಗ್ ಟಾಂಗ್ ಟಿಂಗ್ ಟಿಡಿಂಗ್. ನಿಶ್ಶಬ್ದ ನಿಶ್ಶಬ್ದ. ಕನ್ನಡ ಕ್ಲಾಸ್ನಲ್ಲಿ ಗಲಾಟೆ ಮಾಡ್ಬೇಡ್ರಪ್ಪ. ಕನ್ನಡಮ್ಮ ನಿದ್ದೆ ಗುಳಿಗೆ ನುಂಗಿ ಸತ್ತೋಗ್ಬಿಡ್ತಾರ್ರು. ನಿಶ್ಶಬ್ದ ನಿಶ್ಶಬ್ದ. ನನ್ ಕನ್ನಡ ಕ್ಲಾಸ್ಗೆ ನೀವು ಅಡ್ಜಸ್ಟ್ ಆಗಲ್ಲ. ಕ್ಲಾಸ್ ಮುಚ್ಚಬಾಯಿ ಮುಚ್ಚಬಾಯಿ ಮುಚ್ಚ. ನೀರೋದು ಸಾ. ಅಯ್ಯೋ ಮುಂಡೇದೆ, ಅದನ್ ಯಾಕೆ ವೇಸ್ಟ್ ಮಾಡ್ತೀಯೋ? ನಡಿಯೋ ನಡಿಯೋ ನಡಿಯೋ. ಆಚೆಗೆ ನಾನೊಂದ್ ಸೋಲೋ ಸಾಂಗ್ ಹಾಡ್ತೀನಿ ಸಾ. ಸೋಲೋ ಸಾಂಗ್ ಯಾಕೆ ಮಾಡ್ತೀಯಾ? ಹಾಡೋದ್ ಹಾಡ್ತೀಯಾ? ಗೆಲ್ಲೋ ಸಾಂಗ್ ಹಾಡು ಬಡು. ಕಾಫಿ ತಂದ್ಯಾ? ವೆರಿ ಗುಡ್ ವೆರಿ ಗುಡ್. ನೀನ್ ನನಗೆ ಸರಿಯಾಗಿ ಅಡ್ಜಸ್ಟ್ಮೆಂಟ್ ಆಗ್ತಿ. ಹೌದ್ ಸರ್. ನಾನೇನ್ ಮಾಡ್ಲಿ ಸರ್? ಏನ್ ಬೇಕಾದ್ರೂ ಮಾಡ್ಕೊ. ಸರಿ ಸರ್. ಕಾಲೇಜ್ ಡೇಗ್ ಮಾತ್ರ ಸರಿಯಾಗಿ ಅಡ್ಜಸ್ಟ್ ಆಗ್ಬೇಕು. ಆಯ್ತೇನ್ ಸರ್. ಛತ್ರಿ ನಂದು ನನಗೊಂದು ಛಾನ್ 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 ಬೇಕೇನೋ? ನೀನೇನ್ ನನಗ್ ಗತಿ ಕಾಣಿಸ್ತೀಯೋ? ನಾನು ಖಾವ್ 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 ಗೀತೆ ಆಡ್ತೀನಿ. ನೀನು ಬ್ಯಾ 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 ಅಂತ ಆ ಭಾವಗೀತೆ ಶುರು ಮಾಡೋದ್ರೊಳಗೆ ಇಲ್ಲಿ ಕೂತಿರೋರಿಗೆಲ್ಲ ಗ ಗ ಗ ಗ ಕಡ್ಡ ಬೆಳೆಯುತ್ತೆ. ನೀನು ಅಡ್ಜಸ್ಟ್ ಆಗೋಲ್ಲು ಅಡ್ಜಸ್ಟ್ ಆಗೋಲ್ಲು. ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಸದ್ಯ ನೀನಾದ್ರೂ ಹೇಳ್ತಾ ಇದೀಯಲ್ಲ ಲೋಕೇಶ್, ನೀನ್ ಕಾಲೇಜ್ ಬಿಟ್ ಮೇಲೆ ನನ್ನ ಫ್ಯಾಮಿಲಿ ಅಡ್ಜಸ್ಟ್ಮೆಂಟ್ಗೆ ಪ್ರಾಬ್ಲಮ್ ಆಗೋಯ್ತಯ್ಯಾ. ಮುಂದಿನ ವರ್ಷ ರಿಟೈರ್ಡ್ ನಾನು. ಅದಕ್ಕೆ ಸರ್ ನಾನು ಬಂದಿರೋದು, ಸ್ವಲ್ಪ ಗಮನ ಇಟ್ ಕೇಳಿ. ಅತ್ರಪ್ಪ ಪರೀಕ್ಷೆಗೆ ಎಂ ಎಸ್ ಕ್ವಶನ್ ಪೇಪರ್ ಸೆಟ್ ಮಾಡ್ತಾ ಇದ್ದಾರೆ ಗೊತ್ತಾ? ಹೌದಪ್ಪ, ಅವನೊಬ್ನೇ ಬೃಹಸ್ಪತಿ ಅಂತ ಜನ ತಿಳ್ಕೊಂಡ್ ಬಿಟ್ಟಿದ್ದಾರೆ. ಅದೇ ನನ್ನ ಯಾವ ದಾಸಯ ಅಂತ ಕೇಳೋರ್ ಗತಿ ಇಲ್ಲ. ಇರ್ಲಿ ಇರ್ಲಿ, ಈಗ ಎಂ ಎಸ್ ಸೆಟ್ ಮಾಡಿರೋ ಆ ಕ್ವಶನ್ ಪೇಪರ್ನ ನೀವು ನನಗೆ ತಂದು ಕೊಡ್ಬೇಕು. ಏನು ಏನಂತೆ? ಏನೇ ನೀನ್ ಹೇಳ್ತಾ ಇರೋದು? ನೀನೇನ್ ನನಗೆ ಕಂಬಿ ಅನ್ಸೋ ಕಳಿಸ್ಬೇಕು ಅಂತಿದ್ಯೇನಯ್ಯ? ಕ್ವಶನ್ ಪೇಪರ್ ಅಂದ್ರೆ ಏನು? ಸೀಕ್ರೆಟ್ ಕಾನ್ಫಿಡೆನ್ಷಿಯಲ್. ನನಗೂ ಎಂಟಿ ಮಕ್ಕಳು ಸಂಸಾರ ಇದೆ ಕಣಯ್ಯ. ನೋಡು ಇದು ನನಗೆ ಅಡ್ಜಸ್ಟ್ ಆಗಲ್ಲಯ್ಯ. ಆಗಲ್ಲ, ಬರ್ತೀನಿ. ನಿನಗೆ ದೊಡ್ಡ ನಮಸ್ಕಾರ. ಅಯೋಗ್ಯರ ಸಾವಾಸ ಅಯೋಗ್ಯರ ಸಾವಾಸ. ಅಯ್ಯೋ ಶುಕ್ರವಾರ ಲಕ್ಷ್ಮಿ ಸುಮ್ಮನೆ ನೋಡಿದ್ರೇನೆ ಭಾಗ್ಯ. ಇನ್ನ ಕೈಗೆ ಸಿಕ್ಕಿಬಿಟ್ರೆ ತೆಗೆದು ಜೇಬಿಗೆ ಸೇರಿಸಿ ಸರ್. ಹಾ ತಗೊಳ್ಳಿ, ಪರವಾಗಿಲ್ಲ.
ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂತ ಅಭಿಪ್ರಾಯ? ಏನೂ ಇಲ್ಲ, ನೀವು ಒಂದು ಅರ್ಧ ಗಂಟೆ ಆ ಪೇಪರ್ ನನ್ನ ಹತ್ರ ತಂದ್ಕೊಟ್ರೆ ಸಾಕು, ಬೇಕಾದ್ರೆ ಆಮೇಲೆ ಅದನ್ನ ಅಲ್ಲೇ ಇಟ್ಬಿಡಿ. ನೋಡಯ್ಯ, ನಾನೇನು ನನ್ನ ಮಾನ ಪ್ರಾಣ ಅಡ ಇಟ್ಟು ಕೆಲಸ ಮಾಡ್ತೀನಿ, ಸ್ವಲ್ಪ ಏನಾದ್ರೂ ಎಡಬಟ್ಟಾದ್ರೆ ಹೇಗೆ ಅಡ್ಜಸ್ಟ್ ಆಗೋದು? ನಾನಿದ್ದೀನಿ ಸರ್, ಐ ಆಮ್ ಲೋಕೇಶ್. ನನಗೆ ಬಿಟ್ಬಿಡಿ. ಕಾಲೇಜಿ ಒಳಗೆ ಈ ಕೆಲಸ ಆಗ್ಬೇಕು, ಅವತ್ತೇ ಆಗ್ಬೇಕು. ಸರ್ ಫೋನ್ ಬಂದಿದೆ. ಹಾ ಬಂದೆ. ನನ್ನ ವಿದ್ಯಾರ್ಥಿ ಮಿತ್ರರೇ, ಈ ಸಮಾರೋಪ ಸಮಾರಂಭ ಸಂತೋಷದ ಜೊತೆಗೆ ದುಃಖವನ್ನೂ ತರುತ್ತದೆ. ಕಾರಣ, ವಿದ್ಯಾರ್ಥಿಗಳಾಗಿ ನೀವೆಲ್ಲ ಒಟ್ಟಿಗೆ ಸೇರಿದಿರಿ, ಈಗ ಉದ್ಯೋಗಾರ್ಥಿಗಳಾಗಿ ಬೇರೆ ಬೇರೆಯಾಗಿ ಅಗಲುತ್ತಾ ಇದ್ದೀರಿ. ಆದರೆ ಇದು ಅನಿವಾರ್ಯ, ನಾವು ಒಟ್ಟಿಗೆ ಸೇರಿದ ಈ ಕೆಲವು ವರ್ಷಗಳು ನೀವು ನನ್ನನ್ನು ತುಂಬ ಗೌರವದಿಂದ ಕಂಡಿದ್ದೀರಿ, ಹಾಗೆ ನಾನು ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಪಟ್ಟಿದ್ದೇನೆ. ಅಧ್ಯಾಪಕನಾಗಿ ನಿಮ್ಮ ಕಲಿಕೆಯಲ್ಲಿ ನಾನು ಪಾಲ್ಗೊಳ್ಳುತ್ತಿದ್ದೇನೆ, ನಾನೇ ವಿದ್ಯಾರ್ಥಿಯಾಗಿ ನಿಮ್ಮಿಂದ ಬಹಳ ಕಲಿತಿದ್ದೇನೆ. ನಿಮ್ಮ ವಿದ್ಯಾರ್ಥಿ ದೆಸೆ ಇಲ್ಲಿಗೆ ಮುಗಿಯೋದಲ್ಲ, ಹಾಗೆ ನೋಡಿದರೆ ಅದು ಕಾಲೇಜು ಬಿಟ್ಟ ಮೇಲೆ ಪ್ರಾರಂಭವಾಗುತ್ತದೆ. ನಿಮ್ಮ ನೆರೆಹೊರೆಯವರ ಧ್ಯೇಯೋದ್ದೇಶಗಳನ್ನು ನೀವು ಗೌರವಿಸಿದಾಗಲೇ ನಿಮ್ಮನ್ನು ನೀವು ಗೌರವಿಸಿಕೊಂಡ ಹಾಗೆ, ಅದು ಹಾಗಾಗದಿದ್ದ ಪಕ್ಷದಲ್ಲಿ ನೀವು ಇಲ್ಲಿ ಕಲಿತದ್ದೆಲ್ಲ ವ್ಯರ್ಥ. ನಾವು ಇಲ್ಲಿ ಒಟ್ಟಿಗೆ ಕಳೆದ ಮೊದಲ ಕ್ಷಣಗಳು ನಿಮ್ಮ ನೆನಪಿನಲ್ಲಿ ಸದಾ ಹಸಿರಾಗಿ ಉಳಿಯಲಿ, ಹಾಗೆ ನಿಮ್ಮ ಭವಿಷ್ಯದ ಆಸೆ ಆಕಾಂಕ್ಷೆಗಳು ಈಡೇ ಇರಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ಪ್ರೇಮಿಗಳಿಬ್ಬರು ದೂರಡೆದರೋ ಬೆಳದಿಂಗಳ ರಾತ್ರಿ, ಪ್ರೇಮಿಗಳಿಬ್ಬರು ದೂರ ನಡೆದರೋ ಬೆಳದಿಂಗಳ ರಾತ್ರಿ, ಹಿರಿಯರ ಮೀರಿ ಬೇಲಿಯ ಹಾರಿ ತೂಗಾಡಿದೆ ಪ್ರೀತಿ, ನಲಿಯುತ್ತಲಿ ತೂಗಾಡಿದೆ ಪ್ರೀತಿ, ನಲಿಯುತ್ತಲಿ ತೂಗಾಡಿದೆ ಪ್ರೀತಿ. ವಿಶಾಲವಾಗಿದೆ ಈ ಭೂಮಿ ಪ್ರೇಮಿ, ಬರಿಯ ಮಾತಿಗೆ ಹತ್ತಿ ತುಂಬುವುದೇ ಜೀವನಕ್ಕಾಗುವುದೇನು, ಬೆದರು ಗಣ್ಣಿನ ಬಾಲೆ ಬಿಡು ಬಿಡು ಮನದೊಳಗಿದೆ, ಬೆದರು ಗಣ್ಣಿನ ಬಾಲೆ ಬಿಡು ಬಿಡು ಮನದೊಳಗಿನ ಚಿಂತೆ, ಕಾಲದ ಚಿನ್ನ ಇಗೋ ಆಭರಣ ಇನ್ನೇತಕ್ಕೆ ಕೊರತೆ, ಬಾಳಿನಲ್ಲಿ ಹಿನ್ನೆಲೆ ಇನ್ನೇತಕ್ಕೆ ಕೊರತೆ.
ಬಿದ್ದೆ ತಂಡ ಕಾಶ್ಮೀರ್ ಸೇಬು, ಜೈಲಿನಿಂದ ಈಗ ಬಂದ ಖಾಲಿ ಜೇಬು. ಬ್ಯೂಟಿ ಬೇಡ ಇಂದಿಗೆ ಇರಲಿ ಡ್ಯೂಟಿ ಮಜಾ, ಭಾರಿ ಮಾಲು ಸಿಕ್ಕ ತಂಡ ನಾನೇ ರಾಜ. ಅಯ್ಯಯ್ಯೋ ಅಯ್ಯಯ್ಯೋ ಕಳ್ಳ ಕಳ್ಳ, ಅಯ್ಯಯ್ಯೋ ಅಯ್ಯಯ್ಯೋ ಕಳ್ಳ ಬಂದನು ಕೊಳ್ಳೆ ಹೊಡೆದನು ಚಿನ್ನದ ಆಭರಣ, ಕಳ್ಳ ಬಂದನು ಕೊಳ್ಳೆ ಹೊಡೆದನು ಚಿನ್ನದ ಆಭರಣ, ಕನಸನು ಒಯ್ದ ನಿಧಿಯನು ಒಯ್ದ ಒಯ್ದನೆಲ್ಲ ಮಾನ, ಶಿವ ಶಿವ ಒಯ್ದನೆಲ್ಲ ಮಾನ, ಶಿವ ಶಿವ ಒಯ್ದನೆಲ್ಲ ಮಾನ. ಏನ್ ಸರ್ ಏನಾಯ್ತು? ನನ್ನ ಮಾನ ಕಾಪಾಡುವಪ್ಪ. ಯಾಕೆ ಹೆದರ್ತೀರಾ ಸರ್? ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ಕಂಗ್ರಾಟ್ಸ್ ರಾಜೀವ. ಗುಡ್, ಥ್ಯಾಂಕ್ ಯು ಸರ್. ದಾದಾ ಕಂಗ್ರಾಟ್ಸ್. ರಾಜೀವ್ ವೆರಿ ಗುಡ್. ಗಣೇಶ್ ಗುಡ್. ಚಡ್ಡಲ್ಲ ಏನು ಮಾಡ್ತಾನು. ಏನ್ ಅಪ್ರಿಶಿಯೇಟ್ ಮಾಡಿದ್ರು? ಐ ಲೈಕ್ ಇಟ್. ಮುಗಿತು ನನ್ನ ಕತೆ. ಸದ್ಯ ಬಂದಿಯಲ್ಲ, ನಿನ್ಗೆ ಅಡ್ಜಸ್ಟ್ ಆಗಿದ್ದಕ್ಕೆ ಕಂಬಿ ಅನಿಸ್ತಾ ಇದ್ದ. ಇನ್ ಎರಡು ನಿಮಿಷದಲ್ಲಿ ಹೊಡೆಯ ಹೊಡು. ಅಯ್ಯೋ ನಮ್ಮ ಹುಡುಗರ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿತ್ತು. ಎಸ್, ಬಂದಿ ಜನವೆಲ್ಲ ತುಂಬಾ ಮೆಚ್ಕೊಂಡ್ರು, ನಾನು ಬಹಳ ಲೈಕ್ ಮಾಡಿದೆ. ಹೀಗೆ ಎವ್ರಿ ಸಿಕ್ಸ್ ಮಂತ್ಸ್ ಒಂದೊಂದು ಪ್ರೋಗ್ರಾಮ್ ಇಟ್ಕೋಬೇಕು ಸರ್. ಯಾಕೆ ಮಿಸ್ಟರ್ ರಂಗಪ್ಪ ಮೈನ ಹುಷಾರಿದ್ರೆ ಹಾಗಿದ್ರೆ ಮನೆಗಾರು ಹೋಗ್ಬಾರ್ದೆ? ಯಾರು ಮಾತ್ ಕೇಳಿ ಒಂದೇ ಸಾರಿ ಮನೆಗೆ ಹೋಗ್ತಿದ್ದೆ. ಏನಂದ್ರೆ? ಎಲ್ಲ 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 ತಾಳೆ, ನಾನು ನಿಮ್ಮನ್ನು ಡ್ರಾಪ್ ಮಾಡಿದೆ. ಸರಿ 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 ಸರ್. ಬನ್ನಿ ಹೋಗೋಣ. ಸರ್ ಇದೆಲ್ಲ ಹೇಗಾಯ್ತು ಸರ್? ಸರ್, ಪ್ರಿನ್ಸಿಪಾಲ್ ಸಾಹೇಬರು ನಿಮ್ಮನ್ನು ಕರೀತಾರೆ. ಬನ್ನಿ ಪ್ರೊಫೆಸರ್, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸರ್. ಹೌ ಡು ಯು ಎಕ್ಸ್ಪ್ಲೈನ್ ಆಲ್ ದೀಸ್ ಥಿಂಗ್ಸ್? ನನಗೂ ಅದೇ ಆಶ್ಚರ್ಯ ಸರ್. ನಿಮಗಾಗ್ದಿರೋ ವಿದ್ಯಾರ್ಥಿಗಳು ಯಾರಾದರೂ? ಸಾರಿ ಸರ್, ನನ್ನ ವಿದ್ಯಾರ್ಥಿಗಳು ಯಾರೂ ಇಂಥ ದ್ರೋಹ ಬಗೆಯೋದಿಲ್ಲ. ಯಾರ ಮೇಲೂ ಅನುಮಾನ ಇಲ್ಲ ಅಂತೀರಾ? ಸೆಟ್ ಮಾಡಿರೋ ಕ್ವಶನ್ ಪೇಪರ್ ಲೀಕ್ ಔಟ್ ಆಗಿದೆ. ಏನು ನಿಮ್ಮ ಮಾತಿನ ಅರ್ಥ?
ಇದರ ಪೂರ್ತಿ ಜವಾಬ್ದಾರಿ ನಂದೆ. ನಿಮಗೆ ಬೇಕಾದ ಶಿಕ್ಷೆ ಕೊಡಬಹುದು. ನಿಮ್ಮಂತ ಒಳ್ಳೆ ವ್ಯಕ್ತಿನ ಎನ್ಕ್ವೈರಿ ಮಾಡಬೇಕಲ್ಲ ಅಂತ ತುಂಬಾ ದುಃಖ ಆಗ್ತಾ ಇದೆ. ದಟ್ಸ್ ಆಲ್ ರೈಟ್ ಸರ್. ಕಾನೂನಿಗಿಂತ ನಾನೇನು ಹೆಚ್ಚಿನವನಲ್ಲ. ನನ್ನ ರಾಜೀನಾಮೆ ಪತ್ರ ತಂದಿದ್ದೀನಿ. ಪ್ರೊಫೆಸರ್, ನೀನು ಇಂಥ ನಿರ್ಧಾರಕ್ಕೆ ಯಾಕೆ ಬಂದ್ರಿ? ನನ್ನಿಂದಾಗಿ ವಿದ್ಯಾರ್ಥಿಗಳಿಗೆ ಇಡೀ ಕಾಲೇಜ್ಗೆ ಅನ್ಯಾಯವಾಗಿದೆ. ಪ್ಲೀಸ್ ಅಕ್ಸೆಪ್ಟ್ ಇಟ್ ಸರ್. ಸರ್, ನಾವು ಇಲ್ಲಿ ಒಟ್ಟಿಗೆ ಕಳೆದ ಮೊದಲ ಕ್ಷಣಗಳು ನಿಮ್ಮ ನೆನಪಿನಲ್ಲಿ ಸದಾ ಹಸಿರಾಗಿರಲಿದೆ. ಹಾಗೆ ನಿಮ್ಮ ಭವಿಷ್ಯದ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ನಾನು ಭಾವಿಸ್ತೇನೆ. What a surprise! ನಿಮ್ಗೆ ಇನ್ನೂ ಒಂದು ಸರ್ಪ್ರೈಸ್ ಕಾಗಿದೆ. Come on! Let's go! Come on! ಏ ಮಾಲಿ, ಏಯ್ ನಿಲ್ಲು. ಯಾಕಿಷ್ಟು ಎಕ್ಸೈಟ್ ಆಗಿದ್ದಿ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ. ಅದೇನಿಲ್ಲ ಹೇಳು. ಇಲ್ಲ ಹೇಳೋ ವಿಷಯ ಅಲ್ಲ, ಬಾ ಎಲ್ಲಾದ್ರೂ ಹೋಗೋಣ. ಓಹ್ ಪ್ಲೀಸ್ ಕಮ್ ಆನ್. ಲೋಕೇಶ್, ನಂಗೆ ಇವತ್ತು ಎಷ್ಟು ಸಂತೋಷ ಆಗಿದೆ ಗೊತ್ತಾ? ನೀನು ಒಬ್ಳೆ ಸಂತೋಷ ಪಟ್ರೆ ಹೇಗೆ? ನನ್ನ ಸೇರ್ಸ್ಕೋ. ನೀನ್ ಸೇರ್ದೆ ಆ ಸಂತೋಷ ಪೂರ್ತಿನೇ ಆಗಲ್ಲ. ಇಸ್ ಇಟ್ ನಿಜವಾಗ್ಲೂ? ಕಮ್ ಆನ್ ಸೇ ಇಟ್ ಫಾಸ್ಟ್ ಸೇ ಇಟ್ ಫಾಸ್ಟ್. ಲೋಕೇಶ್, ಇದುವರೆಗೂ ನಾವಿಬ್ರು ಎಷ್ಟೋ ಸಂತೋಷವ ಕಾಲ ಕಳೆದ್ವಿ, ಈಗ ಅದನ್ನೆಲ್ಲ ಮೀರಿಸುವಂತ ಸುಖ ಒದಗಿ ಬಂದಿದೆ. ಒಳ್ಳೆ ಕಾದಂಬರಿ ನಾಯಕಿ ತರ ಮಾತಾಡಬೇಡ, ಅದೇನ್ ನೇರವಾಗಿ ಹೇಳು. ನೀವು ಒಂದು ಮಗುವಿನ ತಂದೆ ಆಗ್ತಿದ್ದೀರಾ. What a surprise, is it? ನಂಗೆ ಗೊತ್ತಿತ್ತು ಲೋಕೇಶ್, ನಿನ್ಗೆ ಎಷ್ಟು ಸಂತೋಷವಾಗುತ್ತೆ ಅಂತ. ಓ ಗಾಡ್, ನಮ್ಮಿಬ್ಬರ ಮಧ್ಯೆ ಒಂದು ಪುಟ್ಟ ಜೀವ ಬರುತ್ತೆ ಅನ್ನೋದನ್ನ ನೆನೆಸ್ಕೊಂಡ್ರೆ ನಂಗೆ ಎಷ್ಟು ಆನಂದವಾಗುತ್ತೆ ಗೊತ್ತಾ? ಸಂತೋಷದ ಕುಣಿಯೋ ಹಾಗಾಗುತ್ತೆ. ಯಾಕೆ ಲೋಕೇಶ್, ಯಾಕೆ ಮಾತಾಡಲ್ಲ? ಏನಾಯ್ತು?
ಆ ಕುಣಿಯೋ ಕಾಲ ಎಲ್ಲ ಆಗೋಯ್ತು. ನಿನ್ನ ಸಂತೋಷನ ಹಂಚ್ಕೊಳ್ಳೋ ಭಾಗ್ಯ ನನಗಿಲ್ವಲ್ಲ ಅಂತ ವ್ಯಸನ ಆಗ್ತಿದೆ. ಹೇಗಿದ್ದವನು ಹೇಗಾಗ್ಬಿಟ್ಟೆ ಡಿಯರ್, ಅವಮಾನದ ಬೆಂಕಿಲಿ ಬೇಯ್ತಾ ಇದ್ದೀನಿ. ಅದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡು ಲೋಕೇಶ್. ಹೋಗ್ಲಿ ಬಿಡು ಮಾಲಿ, ನನ್ನ ನೋವು ನನಗಿರ್ಲಿ, ಅದನ್ನೆಲ್ಲ ಹೇಳಿ ನಿನ್ನ ಸಂತೋಷನ ಯಾಕೆ ಹಾಳು ಮಾಡ್ಲಿ? ನೋ ಫಾರ್ ಗಾಡ್ ಸೇಕ್ ಹಾಗನ್ ಬಿಡ ಲೋಕೇಶ್. ನಿನ್ನ ನೋವೇ ನನ್ನ ನೋವು, ನಿನ್ ಸಂತೋಷನೇ ನನ್ನ ಸಂತೋಷ. ಅದಕ್ಕಾಗಿ ನಾನು ಎಂಥ ಕಷ್ಟ ಅನುಭವಿಸೋಕ್ಕೂ ಸಿದ್ಧ. ಹಾಗಾದ್ರೆ ನನಗೋಸ್ಕರ ಸಣ್ಣ ಕೆಲಸ ಮಾಡ್ತೀರಿ? ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಪ್ರೀತಿ ಮೇಲಾಣೆ. ನಮ್ಮ ಪ್ರೀತಿ ಮೇಲಾಣೆ. ಮಾಲಿನಿ ಬಿಡು, ಬಿಡು ನನ್ನ, ಬಿಡು ಬಿಡು ಪ್ಲೀಸ್ ರಾಜೀವ್, ಪ್ಲೀಸ್ ನನ್ನ ಬಿಟ್ಬಿಡು. ಬೇಡ ರಾಜೀವ್, ಕಾಪಾಡಿ ನನ್ನ ಕಾಪಾಡಿ. ಇದ್ರ ನಂದೇನು ತಪ್ಪಿಲ್ಲ ಚೆನ್ನಯ್ಯ, ನನ್ನಂಬು ನನ್ನಂಬು ಸತ್ಯ. ರಾಜೀವ, ನಿನ್ ರೂಮಿಗೆ ಮಾಲಿನಿ ಪುಸ್ತಕ ಕೇಳಕ್ ಬಂದಾಗ ನೀನ್ ಅವಳನ್ನ ಬಲಾತ್ಕಾರ ಮಾಡೋ ಪ್ರಯತ್ನ ಪಟ್ಟೆ ಅಂತ ಸೋಮು, ಗಿರೀಶ, ಕಿಟ್ಟಿ ಇವರೆಲ್ಲರೂ ಸಾಕ್ಷಿ ಹೇಳ್ತಿದ್ದಾರೆ. ನಿನ್ನ ಹೇಳಿಕೆಗೆ ಸರಿಯಾದ ಸಮರ್ಥನೆ ಇಲ್ಲದೇ ಇರೋ ಕಾರಣದಿಂದ ನಿನ್ನ ಇವತ್ತೇ ಕಾಲೇಜಿಂದ ಹೊರಗಾಗ್ತಿದ್ದೀನಿ. ಐ ಆಮ್ ವೆರಿ ಸಾರಿ ರಾಜೀವ್, ನನಗೂ ಇದರ ನಂಬಿಕೆ ಇಲ್ಲ, ಬಟ್ ಐ ಆಮ್ ಹೆಲ್ಪ್ಲೆಸ್. ಗಾಡ್ ಬ್ಲೆಸ್ ಯು ಮೈ ಸನ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಮಾಲಿನಿ. ಅಪ್ಪ ಈಗ ಸಮಾಧಾನವಾಯ್ತು, ನೀನು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು. ನಾನು ನನ್ನ ಮಾತು ಉಳಿಸ್ಕೊಂಡೆ, ನೀನು ನಿನ್ನ ಮಾತು ಉಳಿಸ್ಕೋಬೇಕು. ಮಾತು ಉಳಿಸ್ಕೊಳ್ಳೋದು ಏನ್ ಹಾಗಾದ್ರೆ? ನಾವಿಬ್ರು ಮದ್ವೆ ಆಗಿ ಸುಖವಾಗಿರೋದು. ಮದುವೆ ಅಲ್ಲ ಮಾಲಿ, ನಿನ್ನ ಹೊಟ್ಟೆಲಿರೋ ಮಗು ರಾಜೀವ್ ಒಂದು ಅಂತ ಇಡೀ ಕಾಲೇಜ್ಗೆ ಗೊತ್ತು. ಹೀಗಿರುವಾಗ ನಿನ್ನ ನಾನು ಮದುವೆ ಆದ್ರೆ ಚೆನ್ನಾಗಿರುತ್ತಾ ಚಿನ್ನ? ಪ್ರೊಫೆಸರ್ನ ಮನೆ ಕಳಿಸೋದಿಕ್ಕೆ ರಂಗಪ್ಪ ಬೇಕಾಗಿತ್ತು. ರಾಜೀವನ್ ಮನೆ ಕಳಿಸೋದಿಕ್ಕೆ ನೀನ್ ಬೇಕಾಗಿತ್ತು. ಇದರಲ್ಲಿ ಪ್ರೀತಿ ಪ್ರೇಮ ಎಲ್ಲಿಂದ ಬಂತು ಅಂದ್ರೆ? ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ಲಿಲ್ವಾ? ಅಫ್ಕೋರ್ಸ್, ನನ್ನ ನೀನ್ ಇಷ್ಟಪಟ್ಟೆ, ನಿನ್ನ ನಾನು ಇಷ್ಟಪಟ್ಟೆ, ವಿ ಬೋತ್ ಎಂಜಾಯ್ಡ್ ಇಟ್. ಫಿನಿಶ್. ಹಾಗಾದ್ರೆ ನಮ್ಗೆ ಹುಟ್ಟೋ ಮಗು? ಹುಟ್ಟೋದೇ ಇಲ್ಲ. ಯಾವ್ದಾದ್ರು ಆಸ್ಪತ್ರೆಗೆ ಹೋಗು, ಎಲ್ಲ ಬಾರಾನು ಹಗುರ. ಬೇಡ ಲೋಕೇಶ್, ಬೇಡ. ಇಷ್ಟೊಂದು ಕೆಟ್ಟವ್ ನನ್ ಬೇಡ. ನಾನ್ ನಿನ್ನ ಬರೀ ಪ್ರೀತಿಸ್ಲಿಲ್ಲ, ಪೂಜಿಸ್ದೆ, ನಿನಗೋಸ್ಕರ ಮಾಡ್ಬಾರದನ್ನೆಲ್ಲ ಮಾಡ್ದೆ. ಹೀಗ್ ನಡೆನೀರ್ನಲ್ಲಿ ನನ್ ಕೈ ಬಿಟ್ರೆ ನಾನೆಲ್ಲ ಹೋಗ್ಲಿ, ಹೇಗ್ ಬಾಳ್ಲಿ? ಅಲ್ಲ ಮಾಲಿ, ಹೇಗಿದ್ರು ಬೀದಿಗೆ ಇಳಿದಿದೀಯ, ವಯಸ್ಸಿದೆ, ರೂಪ ಇದೆ,
ಹೇಗ್ ಬೇಕಾದ್ರೂ ಬಾಳ್ಬಹುದು. ಆ ಅಲ್ಲ ಡೋಂಟ್ ವೇಸ್ಟ್ ಮೈ ಟೈಮ್ ಮೈ ಡಿಯರ್ ಗೆಟ್ ಲಾಸ್ಟ್. ಮಾಲಿನಿ, ಯಾಕೆ ಹೀಗೆ ಮಾಡಿದೆ? ನಾನು ನನಗೇನು ಅನ್ಯಾಯ ಮಾಡಿದ್ದೆ? ಇದರಿಂದ ನಿನಗೇನು ಲಾಭ ಹೇಳು? ಯಾಕೆ ಸುಳ್ಳು ಹೇಳೋಕಿದ್ದ ಧೈರ್ಯ ನಿಜ ಹೇಳೋಕಿಲ್ಲ ಅಲ್ವಾ? ನನಗೆ ಚೆನ್ನಾಗಿ ಗೊತ್ತು ಯಾರು ಅಂತ. ಲೋಕೇಶ್ ಅವನು ಎಂಜಲ್ ಕಾಸಿಗಾಗಿ ನೀನು ಹೀಗೆ ಮಾಡ್ದಲ್ಲ. ಇಲ್ಲ ರಾಜೀವ್, ಇಲ್ಲ. ನನ್ನ ಪರಿಸ್ಥಿತಿ ಆಗಿತ್ತು. ಏನ್ ಹಾಗಂದ್ರೆ? ನಾನು ಗರ್ಭಿಣಿ. ಲೋಕೇಶ್? ಹೌದು, ಹೀಸ್ ಎ ಸ್ಕೌಂಡ್ರೆಲ್. ನನಗ್ ಮೋಸ ಮಾಡ್ಬಿಟ್ಟ. ಅಷ್ಟೇ ಅಲ್ಲ, MS ಕಾಲೇಜ್ ಬಿಟ್ಟಿದ್ದ ಅವನಿಂದ್ಲೆ. ಒಂದೇ ಕಲ್ನಲ್ಲಿ ಎರಡ್ ಹಕ್ಕಿ ನೋಡ್ದ. ನಿಮ್ ಮೇಲೆ ದ್ವೇಷ ತೀರಿಸ್ಕೊಂಡ, ನಿಮ್ ಜೊತೆ ಸಂಬಂಧ ಕಟ್ಟಿ ನನ್ನ ನಾಚು ತಳ್ಬಿಟ್ಟ. ಹ್ಮ್, ಅವನ್ ಆಚೆ ತಳ್ಬಿಟ್ಟ, ನೀನ್ ಬಂದ್ಬಿಟ್ಟೆ. ಇನ್ನೇನು ಕೆರೆನೋ ಬಾವಿನೋ ನೋಡ್ಕೊಳ್ಳೋದು ತಾನೆ? ಇಲ್ಲ ರಾಜೀವ್, ನಾನಷ್ಟು ಹೇಳಿಯಲ್ಲ. ನನ್ನ ಹೊಟ್ಟೆಗೆ ಬೆಳೀತಾ ಇರೋ ಮಗು ನಾವು ಒಪ್ಕೊಳ್ದೆ ಹೋದ್ರು ಅದು ನಂದು, ಅದ್ರ ತಾಯಿ ನಾನು. ನಾನ್ ಬದುಕ್ತೀನಿ. ನನ್ ವಿಷಯ ಬಿಡಿ, ನಾಳೆನೆ ಪ್ರಿನ್ಸಿಪಾಲ್ರಿಗೆ ಅಪಾಲಜಿ ಬರ್ಕೊಡ್ತೀನಿ. ಆಗ್ಲೇ ನನಗ್ ಸಮಾಧಾನ. ಅವನಿ ಬುದ್ಧಿ ಕಲಿಸ ಮೇಲೆ ನನಗೆ ಸಮಾಧಾನ. ಬಾ ಹೋಗೋಣ. ಈಗ ನಾವು ಸುಮ್ಮನೆ ಇರಕ್ಕಾಗೋದಿಲ್ಲ. ಹೌದು, ಏನಾದ್ರೂ ಮಾಡ್ಲೇಬೇಕು. ಹೌದು, ಹಂಗಾರೆ ಸೈಕ್ ಮಾಡೋಣ. ಕಾಲೇಜು ಕ್ಲಾಸಸ್ ಬಾಯ್ಕಾಟ್ ಮಾಡೋಣ. ಬೇಡ, ಆ ಮಾಲಿನಿ ಲೋಕೇಶ್ ಏಜೆಂಟು. ನಾಳೆ ಅವಳನ್ನ ಹಿಡಿದು ನಾಲ್ಕು ತಲಕಿದ್ರೆ ನಿಜ ಹೊರಗೆ ಬರುತ್ತೆ. ಇವತ್ತ ಕೆಲಸ ಮಾಡೋಣ, ನಡೀರಿ ಹೋಗೋಣ. ಪ್ಲೀಸ್ ಸ್ವಲ್ಪ ಗಾಡಿ ಕೊಡ್ತೀರಾ? ಪ್ಲೀಸ್ ಸ್ವಲ್ಪ ಕೊಡ್ತೀರಾ? ಅಪಾಲಜಿ ಲೆಟರ್ ಬರ್ಕೊಡ್ತೀಯಾ? ಯು ಬ್ಲಡಿ ಬಿಚ್.
Molly!